ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಯಾಕೆಂದರೆ ಅವರು ರಾಜರು, ಅವರು ಮಂತ್ರಿ ಆಗುವಂಥ ಒಂದು ರಾಜರು ರಾಜರ ಥರನೇ ಇರ್ಬೇಕು ಬಿಟ್ಟರೆ ಮಂತ್ರಿ ಆಗುವಂಥದ್ದು ಒಂದು ಸಿಟಿ ಇರಲಿಲ್ಲ. ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಿತ್ತು. ಅವರು 2 ಬಾರಿ MP ಗೆದ್ದು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಬೇಕಿತ್ತು. ಏನೋ ಈಗ ಮಹಾರಾಜರು ಕೊಟ್ಟಿದ್ದಾರೆ. ನಮಗೆ ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಿತ್ತು ಅಂತ ಆಸೆ ಇತ್ತು, ಬಟ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರು ಈ ಸತಿ ಕೊಡ್ತಾ ಇದ್ದಾರೆ, ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಏನು ಕೆಲಸ ಮಾಡ್ತಾರೆ ಏನು ಅಂತ, ಬಟ್ ಕೊಡ್ತಾ ಇದ್ದಾರೆ. ಏನೋ ಇದೊಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಪ್ರತಾಪ್ ಸಿಂಹ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಬೈ ಚಾನ್ಸ್ ಅವರಿಗೆ ಈ ರೀತಿ ಮಿಸ್ಟೇಕಾಗಿ ಈ ಥರ ಕೊಟ್ಟಿದ್ದಾರೆ, ಮೈಸೂರು ಮಹಾರಾಜರು ಅಂತ ಕೊಟ್ಟಿದ್ದಾರೆ. ಅದನ್ನ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಸ್ಟೇಟು ಮಾತ್ರ ಉತ್ತಮ, ಇಂಡಿಯಾ ಲೆವೆಲ್ಗೆ ಮೋದಿನೇ ಉತ್ತಮ. ಒಂದು ರೀತಿಯಲ್ಲಿ ಏನಂತಂದರೆ ಇದು ರಾಜಕೀಯವಾಗಿ ಬೇರೆ ಬೇರೆ ರೀತಿ ನಡೀತಾ ಇದೆ, ಬಟ್ ಆದರೆ ಈಗ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ. ಆ ವಿಚಾರದಲ್ಲಿ ಇವತ್ತು ಸಾಕಷ್ಟು ನಮ್ಮ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಇದೆ ಹಂಗಾಗಿ ಜನ ಹಾಕೋದು ಓಟು ನಾಟ್ ಫಾರ್ ಅವರ್ ಇಂಡಿವಿಜುವಲ್, ಅವ್ರ ಮಹಾರಾಜರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಮಗಳಾಗಿರ್ಬೋದು, ಇಲ್ಲ ಆರ್ಡಿನರಿ ಎನಿ ಪರ್ಸನ್, ದೇ ವಿಲ್ ಓಟ್ ಫಾರ್ ಓನ್ಲಿ ಫಾರ್ ಮೋದಿ, ಫಾರ್ ದ ಪ್ರೋಗ್ರೆಸ್, ಫಾರ್ ದ ನೇಷನ್. ಜನ ನೋಡ್ತಾರೆ, ಸಾಮಾನ್ಯ ಜನ ನೋಡ್ತಾರೆ, ಅದೇ ನೋಡ್ತಾರೆ. ಅದೀಗ ಅವ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅವ್ರು ನೋಡೋದೇನಪ್ಪ ಅಂದರೆ ಎಲ್ಲಿ ಇಂಪ್ಲಿಮೆಂಟೇಷನ್ ಯಾರಿಗೆ ಐಡಿಯಾ ಇದೆ, ಯು ವಿಲ್ ರೆಕಮೆಂಡ್. ಸಿಂಹ ಅವರು ಒಳ್ಳೆಯವರೇ, ಇರಲಿ, ಏನೋ ಎಕ್ಸ್ಚೇಂಜ್ ಮಾಡಿದ್ದಾರೆ, ಅವ್ರಿಗೂ ಮಾಡಲಿ ಜನಗಳು ನೋಡೋದು. ಅವ್ರದ್ದು ಒಂದು ಮುಂದಿನ ಪೀಳಿಗೆಗೆ ಏನಾಯ್ತದೆ, ಅವ್ರದ್ದು ಒಂದು ಟಿಕೆಟ್ ಕೊಟ್ಟವ್ರೆ, ಅವ್ರನ್ನ ಜನ ನೋಡ್ಬಿಟ್ಟು ಗೆಲ್ಲಿಸಿ ಅವರು ಏನು ಮಾಡ್ತಾರೆ ಕೆಲಸ ಅವ್ರ ಕೈಲಿ ಮಾಡಿಸ್ಕೋಬೇಕು ಜನಗಳು, ನಮ್ಮ ಮೈಸೂರು ಜನತೆ. ಇರಲಿ, ಮಹಾರಾಜರು ಅಂದರೆ ನಮ್ಮ ಮೈಸೂರದು ಮೈಸೂರು ಒಡೆಯರವರು, ಅವರು ಬಂದರೆ ಒಳ್ಳೆಯದೇ. ಸರ್, ರಾಜರು ನಿಂತ್ಕೊಳ್ಳಿ, ನಮಗೇನು ಖುಷಿನೇ. ನಮ್ಮ ರಾಜರು ಅಂತಂದರೆ ನಾವು ಓಟ್ ಹಾಕ್ಬೋದು ಅಭಿಮಾನದಿಂದ, ಬಟ್ ನಾವು ಹೋಗ್ಬಿಟ್ಟು ರಾಜರ ಹತ್ರ ಯಾವಾಗಲೂ ಅರಮನೆ ಗೇಟ್ ಒಳಗೆ ಬಿಡೋಲ್ಲ ಜನಗಳನ್ನ. ಇನ್ನು ನಾವು ಹೋಗ್ಬಿಟ್ಟು ರಾಜರನ್ನ ಗೇಟ್ ತೆಗೆದ್ಬಿಟ್ಟು, ಸರ್ ಬನ್ನಿ ಸರ್, ಹಿಂಗೊಂದು ಫಂಕ್ಷನ್ ಇದೆ, ಈ ಥರ ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ, ಹಿಂಗೆ ಏನಂತಾರೆ ಮೈಸೂರು ಬೆಂಗಳೂರು ಹೈವೇಲಿ ಪ್ರಾಬ್ಲಮ್ ಆಗಿದೆ, ರೋಡಲ್ಲಿ ಹಳ್ಳ ಇದೆ, ನಾಯಿಗಳು ನುಗ್ತಾ ಇದ್ದಾವೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾವೆ, ಇದನ್ನೆಲ್ಲ ಹೇಳೋಕ್ಕಾಗ್ದ ಬಂದು ನಿಂತ್ಕೋತಾರೆ ಅವರು. ಸರ್, ಕೊಡಬಾರ್ದಿತ್ತು ಸರ್. ನನ್ನ ಅನಿಸಿಕೆ, ನಾನು ಪ್ರಾಮಿನೆಂಟ್ ಇದು BJP ಫ್ಯಾನ್ ಆಗಿ, BJP ಒಂಥರ ಕಾರ್ಯಕರ್ತನಾಗಿ ನನಗೆ ಕೊಡಬಾರ್ದಿತ್ತು ಸರ್. ಯಾಕಂದ ಕೇಳ್ರಿ ಸರ್, 3 ವರ್ಷ ಸರ್, 2 ವರ್ಷ ಸರ್, ಪ್ರತಾಪ್ ಸಿಂಹ ಎಷ್ಟು ಅಭಿವೃದ್ಧಿ ಮಾಡಿದಾನೆ ಅಂತ ನೀವೇ ನೋಡ್ರಿ ಸರ್. ಓಕೆ ಸರ್, ಒಂದು ರೋಡು ಏರ್ಪೋರ್ಟ್ ತಂದ ಸರ್, ಎಲ್ಲ ಎಲ್ಲ ಮಾಡ್ದ, ಸ್ಟ್ರೀಟ್ ಲೈಟ್ ಎಲ್ಲ ಮಾಡ್ದ ಸರ್. ಆದ್ರೂ ಸರ್ ಅವನಿಗೆ ಕೊಡಬೇಕಿತ್ತು ಸರ್. ಅದು ಇದೊಂದು ನನಗೆ BJP ಇದೊಂದು ನನಗೆ ನೆಗೆಟಿವ್ ಪಾಯಿಂಟ್ ನನಗೆ ಕಂಡು ಬಂತು ಸರ್. ಹೇಳ್ಬೋದು ಅವ್ರು, ನಾವು ಪ್ಯಾಲೇಸ್ ಒಳಗೆ ಹೋಗೋದಕ್ಕೆ ತುಂಬ ಸೆಕ್ಯೂರಿಟಿ ಇದೆ, ನಮಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಆದರೆ ಅಂತ. ಬಟ್ ಆದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ ಒಬ್ಬ MPಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ನಲ್ಲಿಲಿ ನೀರು ಬಂದಿಲ್ಲ ಅಂತ MPಗೆ ಬಂದು ನಾವು ಹೇಳೋಕ್ಕಾಗಲ್ಲ. MPದೇ ಆದಂಥ ಅಜೆಂಡಾ ಮಾನದಂಡಗಳಿದೆ, ಅದ್ರ ಪ್ರಕಾರ ಅವರು ಕೆಲಸ ಮಾಡಬೇಕು. ಮೇ ಬಿ ಅವರು ಮಾಡ್ತಾರೆ ಅನ್ನೋದು ನಾನು ಭಾವಿಸಿದ್ದೀನಿ. ನೋಡೋಣ ಸರ್, ಅವ್ರು ಗೆದ್ದರೆ ಖಂಡಿತ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೋದು ಸರ್. ನಮಸ್ಕಾರ, ನಿಮ್ಮ ಹೆಸರು ಅಣ್ಣ? ಪುರುಷೋತ್ತಮ್ ಅಂತ. ಅಣ್ಣ, ನೀವಿರೋದು? ನಾವಿರೋದು ತುಮಕೂರು. ಇನ್ನ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೌದು. ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗಬೇಕು ಅನ್ಕೊಂಡು? ನರೇಂದ್ರ ಮೋದಿ ಆಗ್ಬೇಕು ಅಂತ ನಮ್ಗೆ ಇಷ್ಟ. ನರೇಂದ್ರ ಮೋದಿ ಅವರು ಈಗಾಗಲೇ 10 ವರ್ಷ ಪ್ರಧಾನಮಂತ್ರಿ ಆಗಿದೆ. ಹೌದು. ಅವರ ಯಾಕೆ ಅಂತ ಮತ್ತೆ ಸರ್? ಅವರಾದ್ರೆ ನಮ್ಮ ದೇಶಕ್ಕೆ, ನಮ್ಮ ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿನೇ ಆಗ್ಬೇಕು. ಬಿಟ್ಟರೆ ಬೇರೆಯವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಬ್ರಿಟಿಷ್ ಸರ್ಕಾರ ಆಗೋ ಲೆಕ್ಕ ಒಂದು ಇದು ಕಾಣ್ತಾ ಇದೆ. ಹಂಗಾಗಿ ನಮ್ಮ ನರೇಂದ್ರ ಮೋದಿ ಆಗ್ಬೇಕು ಅಂದ್ರೆ ನಮ್ಗೆ ಇಷ್ಟ ಸರ್. 60 ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ ಸರ್. ಅದು ಅದರಿಂದ ಏನ್ ನಮ್ಮ ಕಾರ್ಯಗತ ಆಗಿರೋ ಕೆಲಸಗಳೇನಿದ್ದೇವೆ ಅದು ನಮಗೆ ಬೇಕು. ಏನು ಮಾಡಿದ್ರೆ ಅಂತ ತೋರಿಸ್ಲಿ ಅವರು. ಅದೇ ಮೋದಿ ಅವರು ಮಾಡಿರೋದು ಎಲ್ರಿಗೂ, ಪ್ರಪಂಚಕ್ಕೆ ಗೊತ್ತದು ಮೋದಿ ಅವರು ಮಾಡಿರೋದು. ಈ ಕಡೆ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅದೇ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಓಕೆ, ಅವರಿಬ್ಬರಲ್ಲೇ ಯಾರಾಗಬೇಕು ಅಂತ? ನನಗೆ ಮೋದಿ ಸರ್, ನರೇಂದ್ರ ಮೋದಿ ಬಿಟ್ಟು ಬೇರೆ ಯಾರಿಗೂ ನಮ್ಗೆ ಇದಿಲ್ಲ ಸರ್. ಮೋದಿನೇ ಆಗ್ಬೇಕು ಅಂತ ನನಗೆ. ನೀವು ಮೋದಿನೇ ಆಗೋದು ಮೋದಿನೇ ಸರ್, 100%. ನೀವು MP ಎಲೆಕ್ಷನ್ ಅಲ್ಲಿ ಎಷ್ಟನೇ ಬಾರಿ ನೀವು ಮತ ಚಲಾಯಿಸ್ತಾ ಇದ್ದೀರಾ ಸರ್? ಇದು 5ನೇ ಬಾರಿ ಸರ್. ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಈ ಸರಿ ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ. ಅದು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಯಾಕೆಂದರೆ ಅವರು ರಾಜರು, ಅವರು ಮಂತ್ರಿ ಆಗುವಂಥ ಒಂದು ರಾಜರು ರಾಜರ ಥರನೇ ಇರ್ಬೇಕು ಬಿಟ್ಟರೆ ಮಂತ್ರಿ ಆಗುವಂಥದ್ದು ಒಂದು ಸಿಟಿ ಇರಲಿಲ್ಲ. ಆಗಿದ್ದಾರೆ, ಆದರೆ ಏನು ಮಾಡೋಕ್ಕಾಗಲ್ಲ ಸರ್, ಕೊಟ್ಟಿದ್ದಾರೆ. ಯಾಕೆಂದರೆ ಈಗೇನು ಮಾಡೋಂಗಿಲ್ಲ. BJP ಸರ್ಕಾರ ಯಾರಾದರೂ ಬಂದು ನಿಂತ್ಕೊಳ್ಳಿ, ನಾವು BJP BJPಗೆ ಮಾಡಬೇಕು ಸರ್.
ಭಾರತದ ಪ್ರಧಾನಮಂತ್ರಿಗಳಲ್ಲಿ ಕೊನೆಯದಾಗಿ ಯಾರಾಗಬೇಕು ಅನ್ಕೊಂಡಿದ್ದೀರಿ? ಮೋದಿನೇ ಸರ್. ಮುಂದೆ ಮತ ಚಲನೆ ಮಾಡ್ತಾ ಇರೋ ಯುವ ಮತದಾರರಿಗೆ ನೀವ್ ಏನ್ ಹೇಳ್ಬೇಕು ವಿಚಾರ ಸರ್? ಯೂತ್ಸು ನಾವ್ ಹೇಳೋದಕ್ಕಿನ್ನ ನಾನು ಹೇಳೋದಕ್ಕಿನ್ನ ನಮ್ಮ ಯೂತ್ಸು ಆಲ್ಮೋಸ್ಟ್ 99% ಯೂತ್ಸು ಯಾರಿಗೂ ಹೇಳಂಗೆ ಇಲ್ಲ. ಅವರು ಯಾವತ್ತು ಮೋದಿ ಮೋದಿ ಅನ್ನೋ ಬಿಟ್ಟು ಬೇರೆ ವಾಯ್ಸೇ ಇಲ್ಲ ಬಿಡಿ. ಯಾವತ್ತು ಯೂತ್ಸು ಮಾತ್ರ ಮೋದಿ ಬಿಟ್ಟು ಇನ್ಯಾರಿಗೂ ಅದು ಬೇರೆ ವಾಯ್ಸೇ ಬರಲ್ಲ ಬಿಡಿ. ನಮಸ್ತೆ ಸರ್, ನಿಮ್ಮ ಹೆಸರಣ? ಸಿದ್ದೇಶ್ ಅಂತ ಹೇಳಿ. ನೀವು ಡಿಸ್ಟಿಕ್ಕಿಂದ? ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್ಕಿಂದ. ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಹತ್ರ ಬರ್ತಾ ಇದೆ. ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗಬೇಕು ಅನ್ಕೊಂಡು? ನರೇಂದ್ರ ಮೋದಿ ಜಿ. ನರೇಂದ್ರ ಮೋದಿ ಅವರೇ ಯಾಕೆ ಅಂತ? ಈಗಾಗಲೇ ಅವ್ರು 10 ವರ್ಷ ಪ್ರಧಾನಿ ಸ್ಥಾನದಲ್ಲಿದ್ದರು. ನರೇಂದ್ರ ಮೋದಿಜಿಯವರು ಏನಕ್ಕಾಗಬೇಕು ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಅದೇನು ಬಿಡಿಸೋಂಥ ಅವಶ್ಯಕತೆ ಏನಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಮೋದಿಜಿ ಬರಬೇಕು, ಮೋದಿಜಿ ಆಡಳಿತ ಹೇಗಿದೆ. ಮೋದಿಜಿ ಬಂದರೆ ದೇಶ ಸುರಕ್ಷಿತವಾಗಿರುತ್ತೆ ಅನ್ನೋದು ಪ್ರತಿಯೊಂದು ಪ್ರಜೆಗೂ ಗೊತ್ತಿದೆ. ಹಾಗಾಗಿ ಮೋದಿಜಿನೇ ಪ್ರಧಾನಮಂತ್ರಿ ಆಗಬೇಕು. ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ, ಆ ಕಡೆ ರಾಹುಲ್ ಗಾಂಧಿ, ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿಗೆ. ವಿರೋಧ ಪಕ್ಷದಲ್ಲಿ ಇರ್ತಾರೆ ಅವರು. ಪ್ರಧಾನಿ ಮಂತ್ರಿ ಏನು ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರೇನು ಆಗೋದು ಬೇಕಿಲ್ಲ. ನಮ್ಮ ದೇಶ ಉಳಿಬೇಕು, ನಮ್ಮ ಇಂಡಿಯಾ ಉಳಿಬೇಕು, ಭಾರತ ಉಳಿಬೇಕು ಅಂದರೆ ಮೋದಿಜಿ ಪ್ರಧಾನಮಂತ್ರಿ ಆಗಲೇಬೇಕು. ಅತಿ ಹೆಚ್ಚು ಸ್ಥಾನ ಅಂತಾರೆ 400 ಸೀಟ್ ಬರಲೇಬೇಕು ಬಿ ಜೆ ಪಿಗೆ ಅಂತ ನಮ್ಮ ಇಚ್ಛೆ. ಈ ಎಂ ಪಿ ಎಲೆಕ್ಷನ್ ನೀವು ಎಷ್ಟನೇ ಬಾರಿ ಮತ ಚಲಾಯಿಸ್ತಾ ಇದ್ದೀರಾ? 5ನೇ ಬಾರಿ. ಮುಂದೆ ಮತದಾನ ಮಾಡೋ ಯುವ ಮತದಾರರಿಗೆ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಯುವ ಮತದಾರರು ಎಲ್ಲರೂ ಎಚ್ಚೆತ್ಕೊಂಡು ಮತದಾನ ಮಾಡ್ತಾರೆ. ಅವ್ರಿಗೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ, ಎಜುಕೇಟೆಡ್ ಇದ್ದಾರೆ. ಹಳ್ಳಿಗಳಲ್ಲಿ ಎಲ್ಲರೂ ಪ್ರಜ್ಞಾವಂತ ಪ್ರಜೆಗಳಿದ್ದಾರೆ. ಹಾಗಾಗಿ ಎಲ್ಲರೂ ಬಿ ಜೆ ಪಿಗೆ ಮತ ಚಲಾಯಿಸಲಿ ಅಂತ ನನ್ನ ಅಭಿಮತ. ಕರ್ನಾಟಕದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಇದೇ ಮೊದಲ ಬಾರಿಗೆ ಮೈಸೂರು ಮಹಾರಾಜರಿಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಿದೆ. ಇಲ್ಲಿ ನಿಮ್ಮ ಅಭಿಪ್ರಾಯ? ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಿತ್ತು. ಅವರು 2 ಬಾರಿ ಎಂ ಪಿನಲ್ಲಿ ಗೆದ್ದು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರಿಗೆ ಕೊಡಬೇಕಿತ್ತು. ಏನೋ ಈಗ ಮಹಾರಾಜರು ಕೊಟ್ಟಿದ್ದಾರೆ, ಈಗೇನು ಮಾಡೋಂಗಿಲ್ಲ, ಗೆಲ್ಲಿಸ್ಲೇಬೇಕಾಗುತ್ತೆ ಅವ್ರನ್ನು. ನಮಗೆ ಬೇಕಾಗಿರೋದು ಮೋದಿ, ದೇಶ ಬೇಕು ನಮಗೆ. ಮೊದಲು ದೇಶ ಉಳಿಬೇಕು ಅಂದರೆ ಬಿ ಜೆ ಪಿ ಬರಬೇಕು. ಇಲ್ಲಿ ಹಿಂದೆ 25 ಎಂ ಪಿಗಳು ಬಿ ಜೆ ಪಿಯಿಂದ ಗೆದ್ದಿದ್ರು, ಅವ್ರೇನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತೇಳಿ ಮಾತಿದೆ. ಜನಗಳು ವಿರೋಧ ಪಕ್ಷದವ್ರು ಮಾತಾಡೇ ಆಡ್ತಾರೆ. ಮಾಡಿರೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿಲ್ದಂಗಿಲ್ವಲ್ಲ. ವಿರೋಧ ಪಕ್ಷದವ್ರು ಏನು ಅವ್ರಿಗೆ ಟೀಕೆ ಮಾಡೋದೇ ಉದ್ದೇಶ ಅಲ್ವಾ? ಮಾಡಿದರೆ ಮಾಡ್ದಲ್ಲ ಏನಾಗಿದೆ? ಸಾಕಷ್ಟು ಅಭಿವೃದ್ಧಿಗಳು ಆಗಿದೆ ಅಲ್ಲ. ನಮ್ಮಲ್ಲಿ ತುಮಕೂರಿನಲ್ಲಿ ಎಚ್ ಎ ಎಲ್ ಬಂದಿದೆ, ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಬಂದಿದೆ, ಇವೆಲ್ಲ ಎಂ ಪಿಗಳೇ ತಾನೇ ಮಾಡಿರೋದು. ತುಮಕೂರು ಏರ್ಪೋರ್ಟ್ ಗೊತ್ತಾಯಿತೆ, ಇವೆಲ್ಲ ಮಾಡಿರೋದು ಯಾರು? ನಮ್ಮ ಎಂ ಪಿಗಳೇ ತಾನೇ ಮಾಡಿರೋದು. ಮಾಡಿದಾರಲ್ಲ, ಸಾಕಷ್ಟು ಮಾಡಿದ್ದಾರೆ. ಪ್ರಜಾ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಯುವರಾಜ್. ನೀವು ಎಲ್ಲಿರೋದು? ಇಲ್ಲೇ ಮೈಸೂರು, ರಾಮಕೃಷ್ಣನಗರ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೌದು. ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗಬೇಕು? ಮೋದಿ. ಮೋದಿನೇ ಯಾಕೆ ಅಂತ? ಈಗಾಗಲೇ ಅವರು 10 ವರ್ಷ ಪ್ರಧಾನಿ ಸ್ಥಾನದಲ್ಲಿದ್ದರು. ಹೌದು, 10 ವರ್ಷ ಆಗಿದೆ. ಇನ್ನು ಇದು ಆಗಿಬಿಟ್ರೆ ಅವರು ನಮ್ಮ ದೇಶ ಉದ್ಧಾರ ಆಗೋದಂತ ಗ್ಯಾರಂಟಿ. ಇನ್ನು ಅದು ಅವ್ರು ಬಿಟ್ಟರೆ ಬೇರೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರು ಆಗಲೇಬೇಕು. ಇದು ನಾವು ಸಾಯೋವರೆಗೂ ಇದೊಂದು ನಮ್ಮ ಮಕ್ಕಳಿಗೂ ಒಂದು ಹಿಸ್ಟ್ರಿ ಅವ್ರು ಆಗೋದು. ಈ 3 ವರ್ಷ ಅವರು 3 ಸತಿ ಆಗೋದು ಒಂದು ಹಿಸ್ಟ್ರಿ ಇದ್ದಂಗೆ. ಬಟ್ ನಮ್ಮ ದೇಶ ಉದ್ಧಾರ ಆಗೋದೇ ಅವರಿಂದ. ಅದು ಬಿಟ್ಟರೆ ಬೇರೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಪ್ರಧಾನಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರು ಯಾರೇ ಬಂದರೂ ವೇಸ್ಟು, ಅದಂತೂ ಗ್ಯಾರಂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರು ಯಾರೇ ಬಂದರೂ ವೇಸ್ಟೇ. ಅದು ಅವ್ರು ಬಂದು ಇನ್ನೇನು ಬಂದು ಹೋದಾದ್ಮೇಲೂ ಏನಾಗಿದೆ ಅಂತೇಳಿ ಜನರಿಗೆಲ್ಲ ಗೊತ್ತಿದೆ. ಮೋದಿ ಬಂದಮೇಲೆ ಏನಾಗಿದೆ ಅಂತಲೂ ಗೊತ್ತಿದೆ. ಹಂಗಾಗಿ ಜನರು ಈ ಸತಿ ಮೋದಿನ ಗೆಲ್ಸೇ ಗೆಲ್ಲಿಸ್ತಾರೆ. 100% ಮೋದಿನೇ ಬರೋದು. ನೀವು ಎಷ್ಟನೇ ಬಾರಿ ಎಂ ಪಿ ಎಲೆಕ್ಷನಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ? ಸರ್, ಇದನ್ನೊಂದು 2ನೇ ಸತಿ. ಈ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ ಬಿ ಜೆ ಪಿ ಪಕ್ಷದಿಂದ. ಆಗಿದೆ ಸರ್. ಅದೇ ಅವರಿಗೆ ನಮಗೆ ಪ್ರತಾಪ್ ಸಿಂಹ ಅವರಿಗೆ ಕೊಡಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರು ಈ ಸತಿ ಕೊಡ್ತಾ ಇದ್ದಾರೆ, ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನಮಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಏನು ಕೆಲಸ ಮಾಡ್ತಾರೆ ಏನು ಅಂತ. ಬಟ್ ಕೊಡ್ತಾ ಇದ್ದಾರೆ. ಏನೋ ಇದೊಂಥರ ಮನಸ್ಸಿಗೆ ಸಮಾಧಾನ ಇಲ್ಲ. ಇದು ಅವ್ರು ಆದಮೇಲೆ ಗೊತ್ತಾಗೋದು ಏನಾಗುತ್ತೆ ಏನು ಅಂತ. ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಕಾರ್ಯಗಳೇನಾದರೂ ಮಾಡಿದ್ದಾರಾ? ಮಾಡಿದ್ದಾರೆ ಸರ್. ಯಾಕೆ ಮಾಡಿಲ್ಲ? 100% ಮಾಡಿದ್ದಾರೆ. ಇದು ಮೈಸೂರು ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ. 100-200% ಅವ್ರು ಕೆಲಸ ಮಾಡಿದ್ದಾರೆ. ಮತ್ತೆ ನಿಮಗೂ ನೋವಿದೆಯಾ ಟಿಕೆಟ್ ಕೊಡದೆ? ಹೌದು, 100% ನೋವಿದೆ. ಪ್ರತಾಪ್ ಸಿಂಹ ಅವ್ರಿಗೆ ಕೊಡಬೇಕಾಗಿತ್ತು.
ಅವರು ಅವಾಗಿಂದ ನಡ್ಸ್ಕೊಂಬಂದಿರೋರು, ಹೋರಾಟ ಮಾಡಿರೋರು, ಎಲ್ಲದಕ್ಕೂ ಹೋರಾಟ ಮಾಡಿದ್ದಾರೆ, ಮೋದಿ ಜೊತೆ ನಿಂತಿದ್ದಾರೆ, ಹಂಗಾಗಿ ಅವ್ರಿಗೆ ಕೊಡ್ಬೇಕಂತ ಆಸೆ. ಮೊದಲೇ ಸಲ ಮತ ಚಲಾವಣೆ ಮಾಡ್ತಾ ಇರೋ ಯುವ ಮತದಾರರಿಗೆ ನೀವೇನು ಹೇಳಿ ಹೆಚ್ಚಕ್ಕೆ ಕೊಡ್ತೀರ? ಅಂದರೆ ಮಾಡಲಿ, ಇದೊಂದು ಸತಿ ಅವ್ರಿಗೂ ಕೊಟ್ಟು ನೋಡಬೇಕು, ನೋಡೋಣ ಈ ಸತಿ ಏನಾಗುತ್ತೆ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಮಹಾದೇವ ಅಂತ, ಚಾಮುಂಡಿ ಬೆಟ್ಟ. ನೀವಿರೋದು ಇದೇ ಊರು ಚಾಮುಂಡಿ ಬೆಟ್ಟದವ್ರ? ಇನ್ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು? ನರೇಂದ್ರ ಮೋದಿನೇ ಆಗ್ಬೇಕು ಸರ್. ಈಗಾಗಲೇ 10 ವರ್ಷ ಪ್ರಧಾನಿ ಸ್ಥಾನದಲ್ಲಿದ್ದರು, ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಆದ್ದರಿಂದ ನರೇಂದ್ರ ಮೋದಿನೇ ಆಗಬೇಕು ನಮಗೆ. ಇನ್ನು ಅವ್ರಿಗೆ ರಾಹುಲ್ ಗಾಂಧಿಗಿನ ಅನುಭವ ಇಲ್ಲ, ಏನಿಲ್ಲ. ಇವರು 10 ವರ್ಷ ಮಾಡಿದ್ರೂ ಒಳ್ಳೊಳ್ಳೆ ಕೆಲಸ ಎಲ್ಲ ಥರನೂ ಮಾಡ್ತಾ ಇದ್ದಾರೆ, ಇನ್ನೂ ದೇಶಕ್ಕೆ ಉದ್ಧಾರ ಥರ ಇದು ಮಾಡ್ತಾ ಇದ್ದಾರೆ, ಆಮೇಲೆ ಸೈನಿಕರಿಗೂ ಒಳ್ಳೆ ಎನ್ಕರೇಜ್ ಕೊಟ್ಟು ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಒಳ್ಳೆ ಸೌಲಭ್ಯ ಎಲ್ಲ ಕೊಡ್ತಾ ಇದ್ದಾರೆ ಸೈನಿಕರಿಗೆ, ಎಲ್ಲರಿಗೂ ಅದೇ ಖುಷಿ. ನಮ್ಮನ್ನೆಲ್ಲ ಕಾಯ್ತಾ ಇರೋದೇ ಸೈನಿಕರು. ಆದ್ದರಿಂದ ನಮಗೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು ಅಂತ ನಾವು ಆಸೆ ಪಡ್ತೀವಿ. ಚಾಮುಂಡೇಶ್ವರಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತೀವಿ. ಆಗಲಿ, ಕಾಂಗ್ರೆಸ್ 60 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ ಸರ್. ಏನು ಪ್ರಯೋಜನ 60 ವರ್ಷ ಇದ್ದವರು 600 ವರ್ಷ ಆಳಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. 10 ವರ್ಷ ಆಳಿ ನೋಡಿ ಯಾವ ಥರ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಾಳ ಖುಷಿ ಆಗ್ತದೆ ನರೇಂದ್ರ ಮೋದಿ ನೋಡಿದ್ರೆ. ನೀವು ಎಷ್ಟನೇ ಬಾರಿ MP ಎಲೆಕ್ಷನಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದೀರಿ? ನಾನು ಸುಮಾರು, ನನಗೆ ಈಗ 67 ವರ್ಷ ಆಗಿದೆ. ಆವಾಗ ನನಗೆ ತಿಳುವಳಿಕೆ 18-20 ವರ್ಷದಿಂದನೂ ನಾನು ಮೊದಲು ಮಾಡ್ಕೊಬಂದೆ. ಇವಾಗ ನರೇಂದ್ರ ಮೋದಿ ಬಂದಮೇಲೆ ಅವ್ರಿಗೇನೆ ನಾನು ಚಲಾಯಿಸ್ತಾ ಇರೋದು ಮತನ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ BJP ಪಕ್ಷದಿಂದ ಮೈಸೂರು ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ. ಹೌದು, ಮುಂಚೆ ಪ್ರತಾಪ್ ಸಿಂಹ ಅವರು ಇದ್ರಲ್ಲ, ಅವರು ಪ್ರತಾಪ್ ಸಿಂಹ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಬೈ ಚಾನ್ಸ್ ಅವ್ರಿಗೆ ಈ ರೀತಿ ಮಿಸ್ಟೇಕ್ ಆಗಿ ಈ ಥರ ಕೊಟ್ಟಿದ್ದಾರೆ, ಮೈಸೂರು ಮಹಾರಾಜರು ಅಂತ ಕೊಟ್ಟಿದ್ದಾರೆ. ಅದನ್ನ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಮಾಡ್ತಾರ? ಮಾಡ್ತಾರೆ ಸರ್. ಸೂರ್ ನಾವೆಲ್ಲ ಅನ್ನ ತಿಂತಾ ಇರೋದೇ ಮಹಾರಾಜರು ಇದರಿಂದ, ನಾವು ಹುಟ್ಟು ಬೆಳೆದಿದ್ದೆ ಇದೇ ಚಾಮುಂಡಿ ಬೆಟ್ಟದಿಂದನೇ, ನಾವು ಅನ್ನ ತಿಂತಾ ಇರೋದೇ ಮಹಾರಾಜರಿಂದನೇ. ಜನಗಳ ಕಷ್ಟಗಳು ಸ್ಪಂದಿಸ್ತಾರ ಮಹಾರಾಜ? ಸ್ಪಂದಿಸ್ತಾರೆ ಸರ್, ಶೂರ್ ಗ್ಯಾರಂಟಿ. ಈ ಮುಂದೆ ಮತ ಚಲಾವಣೆ ಮಾಡ್ತಾ ಇರೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ನರೇಂದ್ರ ಮೋದಿಗೆ ಹಾಕಿ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಇದಾಗುತ್ತೆ ಎಲ್ಲ ಥರನೂ ಹೇಳಿ ಅವ್ರಿಗೆ ಅಡ್ವೈಸ್ ಮಾಡಿ ಇದು ಮಾಡ್ತೀನಿ ಸರ್. ನರೇಂದ್ರ ಮೋದಿನೇ ಮುಂದೆ ಬರಬೇಕು. ನಿಮ್ಮ ಹೆಸರು? ಸಿದ್ದೇಗೌಡ, ಕೆಪುರ, ಮೈಸೂರು ಜಿಲ್ಲೆ, TNRCಪುರ ತಾಲೂಕು. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬರಲಿ. ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರು? ಮೋದಿ ಆಗಬೇಕು. ಮೋದಿನೇ ಯಾಕೆ ಅಂತ? ಯಾಕಂದ್ರೆ ದೇಶ ಕಾಯಕ ಒಳ್ಳೆ ವ್ಯಕ್ತಿ ಅನ್ನೋ ಉದ್ದೇಶದಿಂದ. ಈಗಾಗಲೇ 60 ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ, ಅವ್ರೇನು ಮಾಡಿಲ್ಲ ಅನ್ನೋದು ಸುಮಾರು ಜನಕ್ಕೆಲ್ಲ ಗೊತ್ತಾಗದ. ಮೋದಿನೇ ಆಗಬೇಕು ಅಂತ ನಮ್ಮ ಆಸೆ. ಪ್ರಧಾನಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಲಗತ್ತಲ್ಲ, ಕಾಂಗ್ರೆಸ್ನವರು ಸ್ಟೇಟ್ ಮಾತ್ರ ಉತ್ತಮ, ಇಂಡಿಯಾ ಲೆವೆಲ್ಗೆ ಮೋದಿನೇ ಉತ್ತಮ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ BJP ಪಕ್ಷದಿಂದ ಮೈಸೂರು ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ. ಆ ಘೋಷಣೆ ಆದ್ರೆ ಅವ್ರಿಗೆ ಫಸ್ಟ್ ಓಕೆ. ಪ್ರತಾಪ್ ಸಿಂಹ ಅವರು ಮಾಡಿದಾರಲ್ಲ, ಮಾಡಿದ್ರು ನಮ್ಮ ಮಾಡಿದ್ರು BJP ತನ್ನ ಲೆಕ್ಕ, ಅವರು BJP ಇವರು BJPನೇ ಅಲ್ವಾ, ಮಹಾರಾಜರಿಗೆ ಮಾಡ್ಬೇಕು ಅದು. ಹೊಸದಾಗಿ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಮಾಡೋರೆಲ್ಲ BJPಗೆ ಮಾಡಲಿ ಅಂತ ನಮ್ಮ ಅಭಿಲಾಷೆ. ಏ ಲೋಕಸಭೆಗೆ ಇನ್ನು ಉಳ್ಕೊದ್ಕ ಅವ್ರವ್ರ ಇಷ್ಟ, ಅವ್ರ ಅನಿಸಿಕೆ ಅನ್ನೋದು ಅದು ಮಾಡಲಿ, ಲೋಕಸಭೆ ಮಾತ್ರ BJPಗೆ ಮಾಡಲೇಬೇಕು. ನಮಸ್ತೆ ಸರ್. ನಿಮ್ಮ ಹೆಸರು? ಅಣ್ಣ ಸುರೇಶ್, ಮೈಸೂರಿಂದ. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ ಸರ್? ಮೋದಿಯವರೇ ಆಗ್ಬೇಕು. ಮೋದಿಯವರೇ ಯಾಕೆ ಅಂತ? ಈಗಾಗಲೇ ಅವ್ರ 10 ವರ್ಷಗಳ ಕಾಲ ನಾಯಕ ಗುರುತಿಸ್ತಾ ಇದ್ದಾರೆ, ಅದೇ ರೀತಿ ವಿಶ್ವ ನಾಯಕ ಮತ್ತೊಮ್ಮೆ ಆಗಲಿ ಅಂತ ಬಯಸ್ತೇವೆ. ಪ್ರಧಾನಿ ಸ್ಥಾನಕ್ಕೆ ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡೋರಿದ್ದಾರೆ. ಯಾವುದಕ್ಕೂ ಕಾರಣಕ್ಕೂ ಆಗೋದಿಲ್ಲ, ಇರೋದ್ರಲ್ಲಿ ವಿಶ್ವ ನಾಯಕ ಮೋದಿಯವರೇ ಆಗಬೇಕು. ಇವತ್ತು ಇಡೀ ವಿಶ್ವನೇ ಇವತ್ತು ಉಗುಳುವಂಥ ಅದು ಹೆಮ್ಮೆ ಪಡುವಂಥ ಕೆಲಸಗಳಾಗಿದೆ, ಅದ್ರ ಬಗ್ಗೆ ಜನಗಳು ಆಶ್ವಾಸನೆ ಇದೆ, ಮತ್ತೆ ಮೋದಿಯವ್ರನ್ನ ಗೆಲ್ಲಿಸ್ತಾರೆ. ಈಗ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರು ಮಹಾರಾಜರಿಗೆ BJP ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಿದೆ. ಒಂದು ರೀತಿಯಲ್ಲಿ ಏನಂತಂದರೆ ಇದು ರಾಜಕೀಯವಾಗಿ ಬೇರೆ ಬೇರೆ ರೀತಿ ನಡೀತಾ ಇದೆ, ಬಟ್ ಆದರೆ ಈಗ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ದಾರೆ, ಆ ವಿಚಾರದಲ್ಲಿ ಇವತ್ತು ಸಾಕಷ್ಟು ನಮ್ಮ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ರಾಜವಂಶಸ್ಥರು ಇವತ್ತು ಅವ್ರದ್ದೇ ಆದಂಥ ಸ್ಥಾನಮಾನ ಇದೆ, ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಕೊಡುಗೆಯಾಗಿ ಇವತ್ತು ಹೆಮ್ಮೆ ಪಡುವಂಥ ಕೆಲಸಗಳಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ರಾಜಕೀಯವಾಗಿ ಇದನ್ನು ಏನು ನೋಡೋದಾದರೆ ಇದು ಒಂದು ಏನೋ ರಾಜಕೀಯ ಪ್ರೇರಿತವಾಗಿ
ಅವ್ರನ್ನ ಈ ಸತಿ ಏನೋ ನೆಕ್ಸ್ಟ್ ಸಚಿವರಾಗ್ಬೋದು, ಏನೋ ಒಂದು ಕೇಂದ್ರ ಸಚಿವರಾಗ್ಬೋದು ಅಂತೇಳಿ ಅವ್ರನ್ನ ಈ ಥರ ಮಾಡ್ತಾ ಇರ್ಬೋದು. ಬಟ್ ಅವ್ರಿಗೆ ಇದು ರಾಜವಂಶಸ್ಥರಿಗೆ ಬೇರೆ ಎಲ್ಲರೂ ಒಂದು ಅವಕಾಶ ಕೊಡ್ಬೋದು, ಯಾಕೆಂದರೆ ಮಂಡ್ಯದಲ್ಲೂ ಕೊಡ್ಬೋದು, ಇನ್ನೊಂದು ಏನಾದ್ರು ಅವಕಾಶ ಇದೆ. ಬಟ್ ಮೈಸೂರಲ್ಲಿ ಆದಂಥ ಹೆಸರು ಪಡೆದಂಥ ವ್ಯಕ್ತಿ ಅಂತಂದರೆ ಈಗ ಪ್ರತಾಪ್ ಸಿಂಹ ಅವರು, ಅದಕ್ಕೆ ಅವ್ರಿಗೆ ಕೊಟ್ಟರೆ ಅದು ಒಂದು ಬೆಲೆ ಅಂತ ನನ್ನ ಒಂದು ಭಾವನೆ. ಪ್ರತಾಪ್ ಸಿಂಹನ ಕುಗ್ಗಿಸುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಅಂತ? ಒಂದು ರೀತಿಯಲ್ಲಿ ಇರ್ಬೋದು, ಯಾಕೆಂದರೆ ಇದಂತೂ ಸತ್ಯ. ಯಾಕೆಂದರೆ ಈಗ ಹತ್ತು ವರ್ಷ ಆಗ್ತಾ ಇದೆ ಅವ್ರದ್ದು, ಎರಡು ಬಾರಿ ಗೆದ್ದಿದ್ದಾರೆ ಒಂದು ರೀತಿಯಲ್ಲಿ. ಆಮೇಲೆ ಕೆಲಸನೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಅವಕಾಶನ ತಪ್ಪಿಸುವಂಥ ಕೆಲಸಗಳು ನಡೆದಿದ್ದೇವೆ. ಬಟ್ ಆದರೆ ಯಾರೂ ಆ ಥರ ಮಾಡಬೇಡ್ದು ಒಂದು ರೀತಿಯಲ್ಲಿ. ಇದು ಎಲ್ಲ ಐಕ್ಯತೆಯಿಂದ ಇವತ್ತು ಬಿ ಜೆ ಪಿಗೆ ಜೊತೆಗೆ ಅವ್ರಿಗೇ ಆದಂಥ ಹಿನ್ನೆಲೆ ಇರ್ತದೆ. ಮತ್ತು ರಾಜರನ್ನು ಕಡೆಗಣೆ ಮಾಡೋವಂಥದ್ದಿಲ್ಲ, ಬಟ್ ಆದರೆ ಈ ಮೊಟ್ಟ ಮೊದಲ ಬಾರಿಗೆ ಅವ್ರು ಕೊಡ್ತಾರಂಥದ್ದು ಅವಕಾಶ. ಬಟ್ ಪ್ರತಾಪ್ ಸಿಂಹ ಅವರು ಅಂತಂದರೆ ಹತ್ತು ಬಾರಿಗೆ ಈಗ 10 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಆದ್ದರಿಂದ ಅವ್ರಿಗೆ ಮತ್ತೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ನೀವು ಎಷ್ಟನೇ ಬಾರಿ ಎಂ ಪಿ ಎಲೆಕ್ಷನಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದೀರಾ? ನಾನು ಇವಾಗ ಒಂದು 3 ಬಾರಿ ಆಗಿದೆ ನಮ್ಮ ಮತ ಚಲಾವಣೆ. ಮುಂದೆ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಇವತ್ತಿನ ಏನು ವಿಶ್ವ ನಾಯಕ ನಮ್ಮ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಅನ್ನೋದಕ್ಕೆ ರಾಜಕೀಯವಾಗಿ ನೋಡೋದಾದರೆ ಇತಿ ನಮ್ಮ ಹಿಸ್ಟ್ರಿ ತಗೊಳ್ಳೋದಾದರೆ ಕಾಂಗ್ರೆಸ್ಸಲ್ಲಿ ಸುಮಾರು ಹಿಂದೆ ಮಾಡಿರ್ಬೋದು. ಬಟ್ ಆದರೆ ಇವತ್ತು ವಿಶ್ವ ನಾಯಕ ಅಂತ ಮೋದಿಯವರ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಬಟ್ ಅದೇ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಏನು ಕೆಲಸಗಳಾಗಿರೋ ರಾಮ ಮಂದಿರ ಆಗಿರ್ಬೋದು, ಪ್ರತಿಯೊಂದು ಅವ್ರು ಏನೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಸುಮಾರು ಆದಷ್ಟು ಅವ್ರ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಒಂದು ಏನು ನೋಟ್ ಬ್ಯಾನ್ ಆಗಿರ್ಬೋದು, ನೋಟ್ ಭ್ರಷ್ಟಾಚಾರದಲ್ಲಿ ಕಡಿವಾಣ ಹಾಕಿರ್ಬೋದು, ಇನ್ನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಅವಕಾಶ ಕೊಡೋದು, ಜೊತೆಗೆ ಕೆಲಸ ಕಾರ್ಯಗತಿಯಲ್ಲಿ ಇನ್ನೂ ಚೆನ್ನಾಗಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಮತ್ತೆ ಈಗ ಮೋದಿಯವರು ಕೊಟ್ಟರೆ ಅಟ್ಲೀಸ್ಟ್ ಇವತ್ತು ವಿಶ್ವ ನಾಯಕ ಅನ್ನೋದು ಒಂದು ಪಟ್ಟ ಕೊಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ. ಅದರಿಂದ ನಮ್ಮ ಯುವ ಪೀಳಿಗೆ ಇದೆ, ಯುವ ಪೀಳಿಗೆ ಎಲ್ಲರಿಗೂ ಗೊತ್ತಿದೆ ಈ ವಿಚಾರದಲ್ಲಿ, ಯಾರೂ ಗೊತ್ತಿಲ್ಲ ಅಂತೇನಿಲ್ಲ. ಆದಷ್ಟು ಇವತ್ತು ಯುವ ಪೀಳಿಗೆ ಒಂದು ನಮ್ಮ ಯುವ ಮೋದಿ ಸರ್ಕಾರನ ಗೆಲ್ಲಿಸ್ತಾರೆ ಅನ್ನೋದು ಒಂದು ಆಶಾಭಾವನೆ ಇದೆ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಬಸವರಾಜ್ ಅಂತ. ಎಲ್ಲಿಂದ ಬಂದಿರೋದು ನೀವು? ನಾವು ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ. ಮುಂದೆ ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡಿದ್ರ? ನೆಕ್ಸ್ಟ್ ಪಿ ಎಂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಅನ್ನೋದು. 10 ವರ್ಷಗಳ ಕಾಲ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ರು. ನಮಗೇನ ಹಂಗೇನು ಅನಿಸಿಲ್ರಿ ಡೆವಲಪ್ಮೆಂಟ್. ನಮಗೇನು ಅಷ್ಟು ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ಈಗ ಸದ್ಯ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ನಮ್ಮ ಕಾಂಗ್ರೆಸ್. ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಇಬ್ಬರು ಸ್ಪರ್ಧೆ ಮಾಡೋರು ಇದ್ದಾರೆ. ಹಾಂ ರೀ. ಅವರಲ್ಲಿ ಯಾರಾಗಬೇಕು ಅಂತ? ಫಸ್ಟ್ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಆಗಲಿ, ಒಟ್ಟು ಆಗಲಿ ಕಾಂಗ್ರೆಸ್, ಇವರೇ ಅಂತೇನಿಲ್ಲ. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆ ಮತ ಚಲಾವಣೆ ಮಾಡ್ತಾ ಇದ್ರ? ಲೋಕಸಭಾ ಚುನಾವಣೆ ಇದೊಂದು 4ನೇ ಸಲ ರೀ. ಮುಂದೆ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ನಾವು ಅವ್ರವ್ರ ಅಭಿಪ್ರಾಯ ನಾವೇನು ಹೇಳಕ್ಕೆ ಬರೋಂಗಿಲ್ಲ. ನಾವು ಮಾತ್ರ ಮಾಡೋದು ಕಾಂಗ್ರೆಸ್ ರೀ, ಈಗ ಬೇರೆದವ್ರು ನಾವು ಹೇಳಕ್ಕಾಗಂಗಿಲ್ಲ. ನಮ್ಮ ವೈಯಕ್ತಿಕವಾಗಿ ಏನೈತೆ ಕಾಂಗ್ರೆಸ್ ಮಾಡಿ, ಕಾಂಗ್ರೆಸ್ ಬಂದರೆ ಚಲೋ, ನಮಗೆ ಎಲ್ಲ ಒಂದು ಸ್ವಲ್ಪ ಅನುಕೂಲತೆ ಹಾಕವು. ಕಾಂಗ್ರೆಸ್ ಅವರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಏನು ಮಾಡಿದಾರಲ್ರಿ ಈಗ ಕಾಂಗ್ರೆಸ್ ಸರ್ಕಾರ? ಈಗ ಆಲ್ರೆಡಿ ಮತ್ತೆ ಈಗ ಅಭಿವೃದ್ಧಿ ಈಗ ಮಾಡಿ ಈಗ ಆಲ್ರೆಡಿ ನಡೆದದ ಅವ್ರ ವರ್ಕ್ ಎಲ್ಲ. ಈಗ ಏನು ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೋ, ಗ್ಯಾರಂಟಿ ಒಳಗೂ ಎಲ್ಲ ಅನುಕೂಲತೆ ಮಾಡ್ಯಾರ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ಒಂದು ಕಡೆಗೆ ಈಗ ಬಡವ್ರಿಗೆ ಅನುಕೂಲ ಆಗುವಂಥ ಇಂದಿರಾ ಕ್ಯಾಂಟೀನ್ಗಳಾಗಿದ್ದಾವೆ. ನಾವೆಲ್ಲ ಅನುಕೂಲತೆ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂಟ್ರೆಸ್ಟ್. ಬಿ ಜೆ ಪಿಯವರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವು ಪಕ್ಷದ ಬಗ್ಗೆ ನಾವು ಮಾತಾಡೋಕೆ ನಮಗೆ ಇಂಟ್ರೆಸ್ಟ್ ಇದ್ದಿದ್ದು ಮಾತ್ರ ಕಾಂಗ್ರೆಸ್. ಈಗ ಕಾಂಗ್ರೆಸ್ ಸರ್ಕಾರ ಮಾತ್ರ ನಮಗೆ ಅದರಿಂದ ಅನುಕೂಲ ಆಗೈತಿ, ಅದರಿಂದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳ್ತೇವೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ದೇವೇಂದ್ರ ನಾಯ್ಡು ಅಂತ. ನೀವು ಎಲ್ಲಿಂದ ಅಣ್ಣ? ನಾವು ಮೈಸೂರಿನವರೇ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗಬೇಕು ಅಂದ್ಕೊಂಡಿದ್ದೀರಿ? ಸರ್, ಅದರಲ್ಲಿ ಸಂಶಯನೇ ಇಲ್ಲ ನಮಗೆ. ನರೇಂದ್ರ ಮೋದಿಯವರೇ ಆಗ್ತಾರೆ, ಆಗೋದು ಅವರೇನೆ, ಖಂಡಿತವಾಗ್ಲೂ ಅವರೇ ಆಗಬೇಕು ಅಂತ ನಮ್ಮ ಅಭಿಲಾಷೆ ಸರ್. ಈಗಾಗಲೇ ಅವರು 10 ವರ್ಷಗಳ ಕಾಲ ಭಾರತ ಪ್ರಧಾನಮಂತ್ರಿಗಳಾಗಿದ್ದರು. ಹೌದು. ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಪ್ರಧಾನ ಸ್ಥಾನಕ್ಕೆ. ಹೌದು. ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ. ಹೌದು. ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ಮೋದಿ ಸರ್ ಇರೋಗಂಟ ಅವನ ಮೀರ್ಸಂಥ ಪ್ರಧಾನಿ ಯಾರು ನೋಡಿಲ್ಲ ಇದುವರೆಗೂ ಭಾರತ ದೇಶ. ಅದು ಸಾಧ್ಯನೇ ಇಲ್ಲ ಸರ್, ಅದು ಅವರೇ ಇರಬೇಕು. ಆಯಿತಾ?
ಸರ್, ಯಾವುದೇ ವಿಷಯದಲ್ಲಿ ಅಭಿವೃದ್ಧಿ ಹಂಗಾಗಿದೆ, ಅದರಿಂದ ನಮಗೆ ಮೋದಿ ನಮಗೆ ಬರಬೇಕು ಅಂತ ಒಂದು ಇಚ್ಛೆ ಸರ್. ಅದರಿಂದ ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾವಣೆ ಮಾಡ್ತಾ ಇದ್ರ ಸರ್? ನಮಗೆ ಇವಾಗ 55 ವರ್ಷ ಈಗ ಬಂದಾಗಿಂದ ನಾವು ಮಾಡ್ಕೊಂಬತ್ತಿದ್ದೀವಿ ಸರ್. ಈಗ ಹೊಸದಾಗಿ ಮತದಾನ ಮಾಡೋ ಯುವ ಮತದಾರರಿಗೆ, ನೀವು ಹಿರಿಯ ಮತದಾರರಾಗಿ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಅದು ಹೇಳಂಗಂದ್ರೆ ಅಷ್ಟು ಹೇಳಕ್ಕಾಗಲ್ಲ, ಹಾಗಾಗಿ ಅವರು ಭಿನ್ನಾಭಿಪ್ರಾಯ ಬಿಟ್ಟಿದ್ದು ಮಕ್ಕಳಿಗೆ. ಕರ್ನಾಟಕದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಸಾಕಷ್ಟು ಜನರಿಗೆ ಬೇಸರ ಇದೆ. ಹೌದು ಸರ್, ಪ್ರತಾಪ್ ಸಿಂಹ ಅವರು ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಖಂಡಿತವಾಗ್ಲೂ ಇಲ್ಲ ಅಂತಿಲ್ಲ. ಆಯ್ತೇ, ಆದರೆ ಅವರು ಸಾಮಾನ್ಯ ಪತ್ರಕರ್ತರು, ಅಷ್ಟೆಲ್ಲ ಐಡಿಯಾ ಬಂತು ಅವರಿಗೆ. ಆ ಒಂದು ಐಡಿಯಾ ಎಲ್ಲರಿಗೂ ಬರ್ಬೋದು, ಆದರೆ ನಾವು ಯೋಚನೆ ಮಾಡಿದ್ರೆ ಏನಪ್ಪ ಇದರೊಳಗಡೆ ಅಂದರೆ ಇಂಪ್ಲಿಮೆಂಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಅಲ್ವೇ. ಯಾಕಂದರೆ ನೀವು ಕೇಳಿದ್ರೆ ಒಂದು ವಿಷಯ, ನಮ್ಮ ಯದುವೀರ್ ದತ್ತ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇವರು ಏನು ಮಾಡೋಕ್ಕೆ ಸಾಧ್ಯ ಅಂತ. ಅವ್ರ ತಂದೆಯವರು ಶಿಖಂಡ್ ದತ್ತ ಒಡೆಯರು ಇದ್ದರು, ಅವರು ಕೂಡ MP ಆಗಿದ್ದರು, ಅವರು ಕೂಡ ಅಭಿಲಾಷೆ ಭಾಳ ಮಾಡಿರ್ಬೋದು, ಇಲ್ಲ ಅಂತಿಲ್ಲ, ಅವರು ರೆಕಮೆಂಡ್ ಮಾಡಿರ್ಬೋದು ಕನ್ನಡ ಅದ್ಬೇಕು ಇದ್ಬೇಕು ಅಂತ. ಬಟ್ ಈಸ್ ನಾಟ್ ಗೆಟ್ ಎನಿ ಇಂಪ್ಲಿಮೆಂಟೇಷನ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಈಗ ನಾವು ಯೋಚನೆ ಮಾಡಿದ ಏನಪ್ಪ ಅಂದರೆ ಮೋದಿಯವ್ರಿಗೆ ಯಾಕೆ ಕೊಟ್ಟಬೇಕು ಇವಾಗ? ಕಾರಣ ನಾನು ನಿಂತ್ಕೊಂಡು ನಾನು ಗೆಲ್ತೀನಿ ಸರ್, ಖಂಡಿತ, ಅಷ್ಟು ಗ್ಯಾರಂಟಿ ನನಗಿದೆ. ಹಾಗಾದ್ರೆ ಜನ ಹಾಕೋದು ಓಟು ನಾಟ್ ಫಾರ್ ಅವರ್ ಇಂಡಿವಿಜುವಲ್, ಅವ್ರ ಮಹಾರಾಜರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಮಗಳಾಗಿರ್ಬೋದು, ಇಲ್ಲ ಆರ್ಡಿನರಿ ಎನಿ ಪರ್ಸನ್, ದೇ ವಿಲ್ ಓಟ್ ಫಾರ್ ಓನ್ಲಿ ಫಾರ್ ಮೋದಿ, ಫಾರ್ ದ ಪ್ರೋಗ್ರೆಸ್, ಫಾರ್ ದ ನೇಷನ್. ಜನ ನೋಡ್ತಾರೆ, ಸಾಮಾನ್ಯ ಜನ ನೋಡ್ತಾರೆ, ಅದೇ ನೋಡ್ತಾರೆ ಈಗ. ಅವ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಅವ್ರು ನೋಡೋದೇನಪ್ಪ ಅಂದರೆ ಎಲ್ಲಿ ಇಂಪ್ಲಿಮೆಂಟೇಷನ್ ಯಾರಿಗೆ ಐಡಿಯಾ ಇದೆ, ಯು ವಿಲ್ ರೆಕಮೆಂಡ್, ಅವರು ಪ್ರೋತ್ಸಾಹ ಮಾಡ್ತಾರೆ, ಅದಕ್ಕೆ ಹಣ ಅದಕ್ಕೆ ಹಣ ಸಹಾಯ ಮಾಡ್ತಾರೆ, ಎಷ್ಟು ಕೇಳ್ತಾರೆ ಅಷ್ಟು ಸ್ಯಾಂಕ್ಷನ್ ಮಾಡ್ತಾರೆ, ಅದು ಪ್ಲಸ್ ಪಾಯಿಂಟ್ ಆಗಿ ಪ್ರತಾಪ್ ಸಿಂಹ ಅವರಿಗೆ ಒಪ್ಕೋತೀನಿ. ಆದರೆ ಪ್ರತಾಪ್ ಸಿಂಹ ಭಾಳ ಒಳ್ಳೆ ವ್ಯಕ್ತಿ, ಇಲ್ಲ ನಮ್ಮ ದುಃಖ ಆಗಿದೆ, ಇಲ್ಲ ಅಂತ ಇಲ್ಲ. ಆಯ್ತೆ, ಆದರೂ ಕೂಡ ಯಂಗ್ ಜನ್ರೇಷನ್ ಕೊಟ್ಟಿದ್ದಾರೆ ನಮ್ಮ ಒಡೆಯರಿಗೆ, ಅವರು ಮಾಡೋಕ್ಕೆ ಚಾನ್ಸಸ್ ಇದೆ, ಅವ್ರು ಮಾಡಬಹುದು ಅಂತ ನಮಗೊಂದು ಹೋಪ್ ಇದೆ. ಆದರೆ ಏನೇ ಆಗಲಿ ಅಲ್ಲಿ ಇಂಪ್ಲಿಮೆಂಟೇಷನ್ ಭಾಳ ಇಂಪಾರ್ಟೆಂಟು ಅಲ್ವೇ. ಇವಾಗ ಕಾಶ್ಮೀರಿಂದ ಕರ್ನಾಟಕ ಆಗಲಿ, ಕೇರಳ ಆಗಿರಲಿ, ತಮಿಳ್ನಾಡು ಆಗಿರಲಿ, ಬಿಹಾರ ಆಗಿರಲಿ, UP ಆಗಿರಲಿ, ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ನೋಡಿ. ಇದೆಲ್ಲ ಮೋದಿ ಗೌರ್ಮೆಂಟ್ ಎಲ್ಲ ಹೇಳ್ತಾ ಇಲ್ಲ, ಅದು ಮಾಡ್ರೆ ಇದು ಮಾಡ್ರೆ ಯಾರು ಹೇಳ್ತಾ ಇಲ್ಲ, ಶಾ ಮಹೇಶ್ ಅವ್ರು ಹೇಳ್ತಾ ಇಲ್ಲ. ಅವ್ರೇನಪ್ಪ ಅಂದರೆ ವಾಟ್ ಯು ವಿಲ್ ಥಿಂಕ್, ಓಕೆ ವಿಲ್ ಪ್ರೊ ವಿ ವಿಲ್ ಹೆಲ್ಪ್, ನಾವು ಅವ್ರು ಸಹಾಯ ಮಾಡ್ತಾ ಇದ್ದಾರೆ, ಕರೆಕ್ಟೇ. ಇವ್ ಮನುಷ್ಯ ಅಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ಅಭಿವೃದ್ಧಿಗೆ ಅವಶ್ಯಕತೆ ಇದೆ, ಅದಕ್ಕೇನು ಬೇಕು ಹಣ ಸಹಾಯ ಮಾಡಬೇಕು, ಅದು ದೇಶ ಕೊಡ್ತಾ ಇದೆ. ಅದರಿಂದ ನಮ್ಮ ಪ್ರಸಾದ್ ಸಿಂಹ ಅವರು ಬೆಳೆದಿದ್ದಾರೆ, ಅವ್ರಿಗೆ ಒಳ್ಳೆ ಹೆಸರಿದೆ. ಅವ್ರು ಇಂಡಿವಿಜುವಲ್ ಆಗಿ ಏನಪ್ಪ ಅದು ನೋಡಬೇಕು ಅಂದರೆ ಇದರೊಳಗಡೆ ಮೇಯ್ನ್ ಏನಪ್ಪ, ಕರಪ್ಷನ್ ಇಲ್ಲ. ಮೊದಲೇನಾಗ್ತಾ ಇತ್ತು, ಕರಪ್ಷನ್ ಸಿಗ್ತಾ ಇತ್ತು ನೋಡಿ, 10 ವರ್ಷದಲ್ಲಿ ಯಾವುದೇ ಥರ ಕರಪ್ಷನ್ಸ್ ಇಲ್ಲ. ಯಾಕೆ ಕಾರಣ ಅಂದರೆ ಎನಿ MLA ಎನಿ MP ಪ್ರತಾಪ್ ಸಿಂಹ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನೋಡಿ ಯಾವುದೇ ಒಂದು ಕರಪ್ಷನ್ಸ್ ಇಲ್ಲದೆ ನಡ್ಕೊಂಡ್ಬಿಡೋದಲ್ಲ, ಅದು ನಮಗೆ ಭಾಳ ಸಂತೋಷ ಸರ್. ಅದು ಅದರಿಂದ ಜನ ಏನು ಮಾಡ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಜನ ಒಪ್ಕೊಳ್ತಾರೆ ಸರ್, ಓಟ್ ಕೊಡ್ತಾರೆ. ನಮಗೆ ಒಂದು ನಮಗೆ ಹೋಪ್ ಇದೆ, ಇವ್ರಿಗೂ ಕೂಡ ಯಡಿಯವ್ರಿಗೂ ಓಟ್ ಕೊಡೋಕ್ಕೆ ನಮಗೆ ಹೋಪ್ ಇದೆ. ಜನ ಅದು ನೋಡೋಕ್ಕಿಲ್ಲ, ಯಾರು ಚೇಂಜ್ ಮಾಡಿದ್ದಾರೆ, ಯಾರು ಕೊಡಬೇಕು ಕೊಡೋದು ನೋಡೋದು. ಅವ್ರು ನೋಡಿದೇನಪ್ಪ ಅಂದರೆ ಹೂ ಇಸ್ ದ ಗ್ರೇಟ್ ಫಾರ್ ನೇಷನ್, ಫಾರ್ ದ ನೇಷನ್ ಯಾರು ಮುಂದೆ ತೊಗೊಂಡು ಹೋಗ್ತಾರೆ, ಅವ್ರು ನೋಡಿ ಓಟ್ ಕೊಡ್ತಾರೆ ಸರ್, ಮೋದಿ ನೋಡಿ ಓಟ್ ಕೊಡ್ತಾರೆ. ಕ್ಯಾಂಡಿಡೇಟ್ ನೋಡಿ ಜನ ಓಟ್ ಹಾಕಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಖಂಡಿತ ಖಂಡಿತ ಯಾರು ಕ್ಯಾಂಡಿಡೇಟ್ ನೋಡಿ ಓಟ್ ಕೊಡಲ್ಲ ಸರ್, ಖಂಡಿತ. ನಾನೇ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಎನಿಬಡಿ ಎನಿ ಸಿಟಿಜನ್, ಅವ್ನು ಸೀನಿಯರ್ ಸಿಟಿಜನ್ ಆಗಿರ್ಬೋದು, ಅವ್ರು ಯಂಗ್ಸ್ಟರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ನು ಅನ್ಎಜುಕೇಟೆಡ್ ಆಗಿರ್ಬೋದು, ಇವತ್ತು ಒಬ್ಬ ಹಳ್ಳಿಯಲ್ಲಿ ಕೇಳಿದ್ರೆ ಕೂಡ ಸರ್ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಜನಗಳು. ರೈತರಿಗೆ ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ ಎಲ್ಲ ಗೊತ್ತು ಜನಗಳಿಗೆ. ಅದರಿಂದ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಗೆ ಜನ ಅಷ್ಟು ತಿಂಕ್ ಮಾಡೋಕೆ ಹೋಗೋಲ್ಲ, ಸೆಂಟ್ರಲ್ ಪಾಯಿಂಟ್ ಬರಬೇಕಾದ್ರೆ ಜನ ಅವರು ಓಟ್ ಕೊಡ್ತಾರೆ. ಅದಕ್ಕೆ ಅದು ನಮ್ಮಲ್ಲಿ ಗ್ಯಾರಂಟಿ ಇದೆ ಸರ್, ಓಟ್ ಹೋಗಿದೆ ನಮಗೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ 5 ಗ್ಯಾರಂಟಿಗಳು ಸರಿಯಾಗಿ ಜಾರಿಗೆ ಆಗ್ತಾ ಇದೆಯಾ ಸರ್? ಆಗಿರ್ಬೋದು, ಅದು ನಮ್ಮ ಲೆವೆಲ್ ಏನು ಆಗಲಿಲ್ಲ. ಆದರೆ ಒಂದು ವಿಷಯ ಹೇಳಂಗಂದ್ರೆ, ಅವ್ರು ಅಕ್ಕಿ ಕೊಡ್ತಾ ಇದ್ದೀನಿ, 10 KG ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು, ಕರೆಕ್ಟ್ ಒಪ್ಕೋತೀನಿ. ಪಾಪ ಕೊಟ್ಟು ಟ್ರೈ ಮಾಡಿದರು, ಅವ್ರಿಗೆ ಸಿಗಲಿಲ್ಲ. ಅವರಿಗೆ ಈಗ ಕೊಡ್ತಾರೆ 5 KG ಏನಪ್ಪ ಅಂದರೆ ಅದು ಸೆಂಟ್ರಲ್ ಕೊಡ್ತಾ ಇರೋದು, ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇಲ್ಲ 5 KG ಅಕ್ಕಿ ಕೊಡ್ತಾ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇರೋದು ಅಕ್ಕಿ ಅದು. ಆಯಿತಾ, ಆದರೆ ಟ್ರೈ ಮಾಡಿದರು, ಇಲ್ಲ ಅಂತಿಲ್ಲ ಸ್ಟೇಟ್ ಗೌರ್ಮೆಂಟ್ನವರು. ಆದರೆ ಇವ್ರು ಲಿಮಿಟ್ ಏನಿದೆ ಅಷ್ಟೇ ಮಾಡೋಕ್ಕೆ ಸಾಧ್ಯ ಸರ್ ಅವರು. ಇವ್ರು ಲಿಮಿಟ್ ಬಿಟ್ಟು ಹೋಗ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಇಂಪ್ಲಿಮೆಂಟ್. ಇವತ್ತು ತಗೋತಾ ಜನ ತಗೋತಾ ಇರೋದು, ರೇಷನ್ನಲ್ಲಿ ತಗೋತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ತಗೋತಾ ಜನ ತಗೋತಾ ಇರೋದು. ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ? 50-50 ಹೇಳೋಕ್ಕಾಗಲ್ಲ. ಅದರ ವಿಷಯದಲ್ಲಿ ಜರ ಸ್ವಲ್ಪ ಜನ ಓಕೆ ಅಂತ, ಸ್ವಲ್ಪ ಜನ ಓಕೆ ಅನ್ನೋದಿಲ್ಲ. ಅದೆಲ್ಲ ಡಿಪೆಂಡ್ಸ್ ಆನ್ ಓಲ್ಡ್ ಇಂಡಿವಿಜುವಲ್ಸ್ ಅದೆಲ್ಲ. ಆಯಿತಾ ಸರ್, ಹೇಳೋಕ್ಕಾಗಲ್ಲ. ಅವ್ರವ್ರ ಅಭಿವೃದ್ಧಿ ಏನಾಗಿದೆ ಅವ್ರು ಮಾಡ್ತಾಯಿದ್ದಾರೆ,
ನಮಸ್ಕಾರ, ನಿಮ್ಮ ಹೆಸರು ಅಣ್ಣ? ಸರ್, ನಮ್ಮ ಹೆಸರು ಮಾಳಿಂಗರಾಯ ಪೂಜಾರಿ ಅಂತ, ಬಿಜಾಪುರ ಜಿಲ್ಲಾದವರು. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ ಆ ಕ್ಷೇತ್ರದಿಂದ ಅಲ್ವಾ ನೀವು? ಹೌದು ಸರ್, ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ ಕ್ಷೇತ್ರದಿಂದ ಮಾತಾಡ್ತಾ ಇರೋದು. ಈಗ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡಿದ್ರೆ? ಸರ್, ನಮ್ಮ ಆಸೆ ಮೋದಿ ಆಗಬೇಕು. ಮೋದಿನೇ ಯಾಕೆ ಅಂತ? ಸರ್, ಮೋದಿಯೊಬ್ಬರು ಒಳ್ಳೆಯ ಆಡಳಿತಗಾರರು, ಅವ್ರನ್ನ ಬಿಟ್ಟರೆ ಯಾರ ಕೈಲೂ ಸಾಧ್ಯ ಇಲ್ಲ ದೇಶ ಚುಕ್ಕಾಣಿ ಹಿಡಿಯೋಕೆ. ರಾಹುಲ್ ಗಾಂಧಿ ಒಬ್ಬರು ಇದು, ಅದಕ್ಕೆ ಮೋದಿ ಬಿಟ್ಟು ಯಾರ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಮೋದಿನೇ ಬೇಕು. ಅಂದರೆ ರಾಹುಲ್ ಗಾಂಧಿ ಅಂದರೆ ಅನುಭವ, ರಾಜಕೀಯ ಅನುಭವ ಕಮ್ಮಿ ಅವರಿಗೆ, ಅನುಭವ ಇಲ್ಲ ಮೋದಿ ಅಷ್ಟು ಅನುಭವ ಇಲ್ಲ ಅವರಿಗೆ, ಒಂದು ಸಣ್ಣ ಮಕ್ಕಳ ಹತ್ರ ಆಡ್ತಾರೆ ಅವರು. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಾರಲ್ಲ ರಾಜಕೀಯ? ಹೌದು ಸರ್, ಹೌದು. ಅವರು ಆಗ್ಬೋದಲ್ವ? ಇಲ್ಲ ಸರ್, ಮೋದಿ ಬಿಟ್ಟರೆ ಯಾರೂ ಇಲ್ಲ ನಮ್ಮ ತಲೆಯಲ್ಲಿ, ಮೋದಿನೇ ಆಗಬೇಕು, ಮೋದಿ ಬಿಟ್ಟರೆ ಯಾರೂ ಅಲ್ಲ. ಅದಕ್ಕೆ ನೀವು ಎಷ್ಟನೇ ಬಾರಿ ಎಂ ಪಿ ಎಲೆಕ್ಷನಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದೀರಿ? ಸರ್, ನಂದು ಎರಡನೇ ಟೈಮ್, ಸೆಕೆಂಡ್ ಟೈಮ್ ಇದು. ಇವಾಗ ನಾನು ಫಸ್ಟ್ ಟೈಮ್ ಬಿ ಜೆ ಪಿನ ಮಾಡಿರೋದು, ಈಗಲೂ ಬಿ ಜೆ ಪಿನ ಮಾಡೋದು. ನಾನು ಬಿ ಜೆ ಪಿ ಬಿಟ್ಟರೆ ಏನೂ ಮಾಡಲ್ಲ, ನನ್ನ ರಕ್ತದಲ್ಲಿ ಬಿ ಜೆ ಪಿ ಇರೋದು. ನೆಕ್ಸ್ಟು ಹೊಸದಾಗಿ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ ಸರ್, ದಯವಿಟ್ಟು ಮೋದಿನ ನೋಡಿ, ಮೋದಿನ ವೋಟ್ ಹಾಕಿ ಅಷ್ಟೇ, ನಾನು ಕೇಳ್ಕೊಳ್ಳೋ ಅಷ್ಟೇ. ನೀವು ಇಲ್ಲಿ ಲೋಕಲ್ ನೋಡೋಕ್ಕೋಗ್ಬೇಡಿ, ನೋಡೋಕ್ಕೋಗ್ಬೇಡಿ, ಮೋದಿನ ವೋಟ್ ಹಾಕಿ. ಮೋದಿ ಇದ್ದರೆ ನೀವು ಭಾರತ ದೇಶದಲ್ಲಿ ಒಂದು ಒಳ್ಳೆ ಬದುಕು ಕಟ್ಕೊಂಡಿರ್ಬೋದು. ಮತ್ತು ನೀವು ಕಾಂಗ್ರೆಸ್ಗೆ ಚುಕ್ಕಾಣಿ ಕೊಟ್ಟರೆ ನಾವು ಈ ದೇಶದಲ್ಲಿ ಬದುಕೋಕ್ಕಾಗಲ್ಲ, ಅಷ್ಟೇ ನಾನು ಹೇಳೋದು. ಇವಾಗ ನೋಡ್ತಾ ಇದ್ದೀವಿ, ಇವಾಗ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಇವಾಗ ನೋಡ್ತಾ ಇದ್ದೀವಿ, ಇವಾಗ ಎಷ್ಟೆಷ್ಟು ಎರಡು, ಇವಾಗಲೇ ರೀಸೆಂಟ್ಲಿ ಒಂದು ಎರಡು ಮೂರು ಘಟನೆ ಆದವು ಇವಾಗ ಬಂದ ಮೇಲೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಯುದ್ಧ ಬಂದಿದ್ದಾರೆ ಇವಾಗ. ಆ ಥರ ಕಾಂಗ್ರೆಸ್ ಬಂದ ಮೇಲೆ ತುಂಬ ಘಟನೆ ಆಗ್ತಿದ್ದಾವೆ. ಬಟ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದರೆ ನಮ್ಗೆ ಒಂದು ಯಾವುದು ಭಯ ಇಲ್ಲ, ನಾವು ಆರಾಮಾಗಿ ಜೀವನ ಮಾಡ್ಬೋದು ಅಷ್ಟೇ. ಮುಂದಿನ ಪೀಳಿಗೆನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರ? ಹೌದು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ಸುರೇಶ್ ಅಂತ. ನೀವು ಎಲ್ಲಿಂದ ಅಣ್ಣ? ನಾವು ಶ್ರೀರಾಮಪಟ್ಟಣ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡು? ನೆಕ್ಸ್ಟ್ ಪಿ ಎಮ್ ನಮ್ಮ ದೇಶದಲ್ಲಿ ನಮ್ಮ ಮೋದಿಯವರು ಬೇಕು, ಮುಂದಿನ ಪೀಳಿಗೆಗೂ ಬೇಕು. ಅದಾದಮೇಲೆ ಈಗ ನೋಡ್ತಾ ಇದ್ದೀರಿ ದೇಶದಲ್ಲಿ ಏನೇನು ಆಯ್ತೈತೆ ಅಂತ. ನಮ್ಮ ದೇಶಕ್ಕಿರೋರು ಅವರು ಒಂಥರ ಪ್ರಜೆನೇ, ಅವರು ಬೇಕು ಮುಂದಕ್ಕೆ. ಒಟ್ಟಿನಲ್ಲಿ ಮುಂದಿನ ಪೀಳಿಗೆಗೆಲ್ಲ ಒಳ್ಳೆತನ ಐತೆ. ಈಗ 10 ವರ್ಷದಿಂದ ಏನು ನಡೆಸೋರೆ ಅದೇ ಥರ ನಡೆಸ್ಕೊ ಹೋಯ್ತಾರೆ. ನಮ್ಮ ಜನಾಂಗ ಅವ್ರನ್ನ ಮನ್ಸಿಗೆ ಹಾಕೊಂಡು ಅವ್ರನ್ನ ಗೆಲ್ಲಿಸಿದ್ರೆ ಯಾವುದೇ ತೊಂದರೆ ಯಾವುದೇ ಥರ ಇದಾಗಲ್ಲ ಮುಂದಿಗೆ. ಈಗ ಬೇರೆ ಕಡೆಗೆ ಹೋಯ್ತು ಅಂದರೆ ಈಗ ಇರೋ ಪರಿಸ್ಥಿತಿಗಳು ನೋಡ್ತಾ ಇದ್ದೀರಿ, ಹಿಂಗೆ ಜನಗಳನ್ನ ಇದು ಮಾಡಾಕ್ತಾರೆ. ಈಗ ಬೆಂಗಳೂರಲ್ಲಿ ಮೊನ್ನೆ ಬಾಂಬು ಅದೊಂದು ಆಯಿತು. ಈಗ ಆಮೇಲೆ ಅದಾದಮೇಲೆ ನೋಡ್ತಾ ಇದ್ದೀರಿ ಮುಸ್ಲಿಮರು ಏನು ಇದು ಮಾಡ್ತವ್ರೆ, ಅದನ್ನು ನೋಡಿ ಜನಗಳು ಕಲ್ತು ವೋಟ್ ಹಾಕ್ಬೇಕು ಮುಂದಿಕ್ಕೆ ಅಣ್ಣ ಮೋದಿದಿ ಅವ್ರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಇಲ್ಲ ಸುಮಲತಾ ಅವ್ರು ಗೆಲ್ತಾರ? ಅಣ್ಣ ನಮ್ಮ ಸುಮಲತಾ ಮೇಡಮ್ಗೆ ಒಂದ್ಸತಿ ಮಾಡಿದ್ದು, ಈ ಸತಿ ನೋಡೋದ ಅಲ್ಲಿ ಯಾವ ಥರ ವಾತಾವರಣ ಹೆಂಗೈತೆ ಅದು ನೋಡಿ ನಾವು ಮಾಡ್ತೀವಿ. ಅಲ್ಲಿ ಒಟ್ಟಿನಲ್ಲಿ ಪ್ರಧಾನಿ ನಮಗೆ ಮೋದಿ ಆಗಬೇಕಷ್ಟೇ. ಅಲ್ಲಿ ಶ್ರೀರಾಮಪಟ್ಟಣ ಕ್ಷೇತ್ರ ಬಿಡಿ ಮಾಮೂಲಿ, ಅದು ಮಂಡ್ಯದಲ್ಲಿ ಅದು ನೋಡೋದು. ಮೇನು ನಮಗೆ ದೇಶದಲ್ಲಿ ಮೋದಿ ಇರಲಿ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಇದೇ ಮೊದಲನೇ ಬಾರಿಗೆ ಬಿ ಜೆ ಪಿ ಪಕ್ಷದಿಂದ ಮೈಸೂರು ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ. ಅಣ್ಣ ನಾನು ಹೇಳೋದು ಪ್ರತಾಪ್ ಸಿಂಹ ಅವರು ಒಳ್ಳೆಯವರೇ, ಇರಲಿ, ಏನೊಂದು ಎಕ್ಸ್ಚೇಂಜ್ ಮಾಡಿದರೆ ಅವ್ರಿಗೂ ಮಾಡಲಿ ಜನಗಳು ನೋಡೋದು. ಅವ್ರದ್ದು ಒಂದು ಮುಂದಿನ ಪೀಳಿಗೆಗೆ ಏನಾಯ್ತದೆ, ಅವ್ರದ್ದು ಒಂದು ಟಿಕೆಟ್ ಕೊಟ್ಟವ್ರೆ ಅವ್ರನ್ನ ಜನ ನೋಡ್ಬಿಟ್ಟು ಗೆಲ್ಲಿಸಿ ಅವರು ಏನು ಮಾಡ್ತಾರೆ ಕೆಲಸ ಅವ್ರ ಕೈಲಿ ಮಾಡಿಸ್ಕೋಬೇಕು ಜನಗಳು, ನಮ್ಮ ಮೈಸೂರು ಜನತೆ. ಕರ್ನಾಟಕದ ಜನರಿಗೆ ಎಂ ಪಿಗಳು ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಕಾಣಿಸೋದು ಪ್ರತಾಪ್ ಸಿಂಹ ಅವರು. ಹೌದು ಖಂಡಿತ, ಎಲ್ರಿಗೂ ಒಂದು ಕಡೆ ನೋವಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅನ್ನಿಸ್ತದೆ ಅಣ್ಣ, ಇಲ್ಲ ಅಂತಲ್ಲ, ಅನ್ನಿಸ್ತದೆ, ಎಲ್ಲರಿಗೂ ಬೇಜಾರಿದೆ. ಆದ್ರೂ ಅವರು ಪ್ರತಾಪ್ ಸಿಂಹ ಅವರು ಇವತ್ತು ಸಾಧನೆಯಲ್ಲಿ ತಾಳ್ಮೆಲ್ಲ ಅವರೇ ಅಂದರೆ ಕಾರಣ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಐತೆ ಅಂತ ಅರ್ಥ. ಮುಂದೆ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛಪಡ್ತೀರಿ? ಮುಂದೆ ಈಗ ಹೇಳ್ತಲ್ವೇ, ಮುಂದೆ ಅವರು ಬಿ ಜೆ ಪಿ ಮಾಡಿದ್ರೆ ಒಳ್ಳೆ ಮುಂದಿಕ್ಕೆ ಇದಿದೆ, ಬೆನಿಫಿಟ್ ಇದೆ ಯೂತ್ಗಳಿಗೆಲ್ಲ. ಅದು ಬಿಟ್ಟು ಕೂಡ ಬೇರೆ ಕಡೆ ಒಲ್ದು ಹೋದ್ರೆ ಅವರೇ ಮುಂದೆ ಅನುಭವಿಸ್ತಾರೆ ಅಷ್ಟೇ, ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ಸುನೀತಾ. ಮೇಡಮ್ ನೀವು ಇರೋದು ಎಲ್ಲಿ ಮ್ಯಾಮ್? ಮೈಸೂರು. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡಿದ್ರೆ? ಮೋದಿನೇ. ಈಗಾಗಲೇ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಸ್ಥಾನದಲ್ಲಿ, ಇನ್ನೊಂದು 5 ವರ್ಷ ಇದ್ರೆ ಇನ್ನೂ ಉದ್ಧಾರ ಆಗುತ್ತೆ.
ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ, ಇಬ್ಬರು ಸ್ಪರ್ಧೆ ಮಾಡೋರಿದ್ದಾರೆ. ಇಲ್ಲ, ಮೋದಿನೇ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯ ಅನುಭವದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ. ಇದು ಇರ್ಬೋದು, ಆದ್ರೆ ಮೋದಿ ಬೇಕಾದಷ್ಟು ಕೆಲಸಗಳನ್ನ, ಒಳ್ಳೆ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅವರೇ ಇನ್ನೂ ಒಂದು 5 ವರ್ಷ ಮುಂದುವರೆದ್ರೆ ಒಳ್ಳೇದೆ. ನೀವು ಎಷ್ಟೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ರು? 6ನೇ ಬಾರಿ. ಹೊಸದಾಗಿ ಮತದಾನ ಮಾಡೋ ಯುವ ಮತದಾರರಿಗೆ, ನೀವು ಯುವ ಹಿರಿಯ ಮತದಾರರಾಗಿ ನೀವು ಏನ್ ಹೇಳಕ್ ಇಚ್ಛೆ ಪಡ್ತೀರ? ಎಲ್ರು ಮತ ಮಾಡ್ಲೇಬೇಕು, ಯಾರು ಮಿಸ್ ಮಾಡಬೇಡಿ, ಮತ ಮಾಡ್ಲಿ ಎಲ್ರು. ಈ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಮೈಸೂರು ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ. ಮೊದಲನೇ ಬಾರಿಗೆ ಘೋಷಣೆ ಆಗಿದೆ. ಮುಂಚೆ ಪ್ರತಾಪ್ ಸಿಂಹ ಅವರಿದ್ರು, ಮಹಾರಾಜರಿಗೆ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ? ಇರಲಿ, ಮಹಾರಾಜರು ಅಂದರೆ ನಮ್ಮ ಮೈಸೂರದು, ಮೈಸೂರು ಒಡೆಯರವರು, ಅವ್ರು ಅವರು ಬಂದರೆ ಒಳ್ಳೇದೆ. ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾರ ಅಂತ ಮಹಾರಾಜರು, ಅತಿ ಕೆಳಮಟ್ಟದಲ್ಲಿರೋ ಜನಗಳನ್ನ ಸ್ಪಂದಿಸ್ತಾರ ಅಂತ? ಸ್ಪಂದಿಸ್ಬೇಕು. ಅಲ್ಲ, ಅವರು ಸ್ಪಂದಿಸ್ತಾರೆ. ಅವರೆಲ್ಲ ಇಂದಿನ ರಾಜ ಮಹಾರಾಜರು ಇದರಿಂದ ಬಂದಿರೋರು, ಅವ್ರು ಸ್ಪಂದಿಸ್ಲೇಬೇಕು, ಸ್ಪಂದಿಸ್ತಾರೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಮುರುಳಿ. ನೀವು ಎಲ್ಲಿನವರಣ್ಣ? ಬೆಂಗಳೂರು. ಇನ್ನ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ದೀರ? ಮೋದಿ. ಮೋದಿ ಈಗಾಗಲೇ 10 ವರ್ಷಗಳ ಕಾಲ ಪ್ರಧಾನಿ ಆಗಿದ್ರು, ಮತ್ತೆ ಅವರೇ ಯಾಕೆ ಅಂತ? ಇನ್ನೊಂದು ಟರ್ಮ್ ಕೊಟ್ಟು ನೋಡುವ ಅಂತ. 60 ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಾರಣ್ಣ, ಅವ್ರಿಗೂ ಕೊಡ್ಬೋದಲ್ಲ ಒಂದು ಟರ್ಮ್? ಕೊಡ್ಬೋದು. ಅದು ಅವ್ರು 10 ವರ್ಷ ಆಳಿದ್ದಾರೆ, ಇವ್ರು ಕಡಿಮೆ ಅಲ್ವಾ? ಅದರಿಂದಾಗಿ ಅಂದರೆ ಅವ್ರಿಗೆ 60 ವರ್ಷ ಕೊಟ್ಟಿದ್ವಿ, ಇವ್ರಿಗೆ 10 ವರ್ಷ ಮಾತ್ರ ಕೊಟ್ಟಿದ್ವಿ. ಇನ್ನೊಂದು 5 ವರ್ಷ ಕೊಟ್ಟರೆ ಇನ್ನು ಎಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ನೋಡ್ಬೋದು ಅಂತ. ನಿಮ್ಮ ಹೆಸರಣ್ಣ? ಪ್ರಫುಲ್ ಅಂತ. ನೀವು ಎಲ್ಲಿಂದ ಬಂದಿರೋದಣ್ಣ? ಸರ್, ನಾವು ಮೈಸೂರವರೇ, ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ? ಸರ್, PM ನೆಕ್ಸ್ಟ್ ಚೇಂಜ್ ನೋಡ್ಬೇಕು ನಾವು. ಇವಾಗ ಆಲ್ರೆಡಿ 10 ವರ್ಷ ಬಂದಿದ್ದಾರೆ ಮೋದಿಯವರು, ಅಂತ ಏನು ಏನಂತಾರೆ ಡೆವಲಪ್ಮೆಂಟ್ಸ್ ನಾವು ನೋಡಿಲ್ಲ. ಮೇಜರ್ ಫೈಲ್ಸೇ ಜಾಸ್ತಿ ಇದೆ. ಯಾರು ಅಚೀವ್ ಮಾಡೋಕ್ಕಾಗದಿರೋದೇನು ಎಕ್ಸ್ಟ್ರಾ ಅವ್ರು ಏನು ಅಚೀವ್ ಮಾಡಿಲ್ಲ. ಎಲ್ಲ ಆನ್ ದಿ ವೇ ಅಲ್ಲಿ ಇರೋಂಥದ್ದೇ, ಎಲ್ಲೇನು ಮಾಡಬೇಕು ಅಂತಿದ್ದಾರೆ ಎಲ್ಲ ಅದೇ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಚೇಂಜ್ ಯಾರಾಗ್ತಾರೆ ಅಂತ. ಕೊಡೋಣ ಗಾಂಧಿಯವ್ರಿಗೂ ಕೊಡೋಣ ನೆಕ್ಸ್ಟು, ಅವರು ಬರಲಿ, ರಾಹುಲ್ ಗಾಂಧಿಯವ್ರೂ, ಯೂತ್ ಐಕಾನ್ ಅವ್ರು ಏನು ಮಾಡ್ತಾರೆ ನೋಡೋಣ. ಮೋದಿಯವ್ರದ್ದು ಏನು ಡೆವಲಪ್ಮೆಂಟ್ಸ್ ಇದೆಯೋ, ಅವ್ರು ಯಾವ ಥರ ಡೆವಲಪ್ ಮಾಡ್ತಾರೆ, ಚೇಂಜಸ್ ನೋಡಬೇಕಲ್ಲ. ಎಲ್ಲ ಒಂದೇ ಒಬ್ಬರಿಗೆ ಕೊಟ್ಬಿಟ್ಟು ಚಾನ್ಸ್ನ ಎಲ್ಲರೂ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋದು ಡಿಕ್ಟೇಟರ್ಶಿಪ್ ಅನ್ನೋದು ಬೇಡ ನಮಗೆ. ಫೇಲ್ಸ್ ಇದೆ, ಇವರಲ್ಲೂ ಫೇಲ್ಸ್ ಇದೆ, ಅವರಲ್ಲೂ ಫೇಲ್ಸ್ ಇದೆ. ಚೇಂಜ್ ಓವರ್ ನೋಡ್ಬೇಕು ಇವಾಗ ಏನು ಡೆಮೋಕ್ರೆಟಿಕ್ಕಾಗಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಈ ಹಿಂದೆ ಪ್ರಧಾನಿ ಆದವರು 20 ಗಂಟೆಗಳ ಕಾಲ ಯಾರು ಆ ದಿನದಲ್ಲಿ ಕೆಲಸ ಮಾಡಿಲ್ಲ, ಮೋದಿಯವರು ಒಬ್ಬರೇ ಕೆಲಸ ಮಾಡ್ತಾರೆ. ಏನ್ ಮಾಡವ್ರೆ ಸರ್ ಕೆಲಸನ? 20 ಅವರ್ ಮಾಡಿದರೆ ಅಂದಮೇಲೆ ಏನ್ ಮಾಡವ್ರೆ? ಎಲ್ಲಿ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಅವ್ರ ಜನಪ್ರತಿನಿಧಿ ಆದ್ಮೇಲೆ ಅವ್ರು ಕೆಲಸ ಮಾಡಲೇಬೇಕು. ಇವಾಗ ಆ ಪೊಸಿಷನ್ಗೆ ಹೋಗಿ ಕೂತ್ಕೊಂಡವ್ರೆ ಅಂತಂದ್ಮೇಲೆ ಅವ್ರು ವರ್ಕ್ ಮಾಡಲೇಬೇಕು. ಇವಾಗ ನಮಗೂ ನಿಮಗೂ ಪೊಸಿಷನ್ ಸಿಕ್ತು ಅಂದ್ರೆ ನಾವು ಅದಕ್ಕೆ ಏನಂತಾರೆ ಅದಕ್ಕೆ ಫುಲ್ಫಿಲ್ಮೆಂಟ್ ಕೊಡಬೇಕಲ್ಲ ಜಾಬ್ಗೆ. ಇಟ್ ಈಸ್ ಜಸ್ಟ್ ಎ ಜಾಬ್, ಅದನ್ನು ನಾವು ಫುಲ್ಫಿಲ್ಮೆಂಟ್ ಕೊಡಲೇಬೇಕಲ್ಲ ಏನೇ ಮಾಡಿದ್ರು. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಮತ ಚಲಾವಣೆ ಮಾಡ್ತಾ ಇದ್ರ? ಇದನ್ನೊಂದು 2ನೇ ಬಾರಿ. ಹೊಸದಾಗಿ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ನಾನು ಹೊಸದಾಗಿ ಮತದಾನ ಮಾಡೋ ಅಂತ ಯುವ ಪ್ರತಿಭೆಗಳಿಗೆ ಅಥವಾ ಯುವ ಜನಕ್ಕೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನೋಡ್ರಪ್ಪ, ಈಗಿನ ಪ್ರಪಂಚ ಯೂತ್ಸು, ನೀವು ನಿಮ್ಗೆ ಏನು ಸಿಕ್ಕಬೇಕು ಅನ್ನೋದು, ಎಲ್ಲಿ ಯಾರ ಹತ್ರ ಏನು ರೀಚ್ ಔಟ್ ಆಗಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಇವಾಗ ಮೋದಿಯವ್ರು ಬಂದ್ಬಿಟ್ಟು ಪ್ರತಿ ಕಡೆ ನಿಂತ್ಕೊಂಡು ನಮಗೆ ಕೆಲಸ ಮಾಡ್ಕೊಡೋಕ್ಕಾಗಲ್ಲ. ಮೋದಿ ಹೆಸರಲ್ಲಿ ಹೇಳ್ಕೊಂಡು ಎಷ್ಟೊಂದು ಜನ ಗೆದ್ದಿದ್ದಾರೆ. ಈ ಮೋದಿಯವ್ರ ಕೈಲೇ ನಮಗೆಲ್ಲ ಬಂದು ಏನೂ ಮಾಡೋಕ್ಕಾಗಲ್ಲ ಅಂದಮೇಲೆ ಇನ್ನು ಮೋದಿ ಹೆಸರು ಹೇಳ್ಕೊಂಡು ಗೆದ್ದಿರೋರು ಏನು ಮಾಡ್ತಾರೆ? ನಮ್ಗೆ ಯಾರು ಸಿಗ್ತಾರೋ, ನಮಗೆ ಯಾರಿದ್ದಾರೋ, ನಮಗೆ ಯಾರು ರೀಚೇಬಲ್ ಆಗಿದ್ದಾರೋ, ಯಾರು ಕಾಮನ್ ಪರ್ಸನ್ ಆಗಿ ಕಾಮನ್ ಲೀಡರ್ ಆಗಿರ್ತಾರೋ ಅಂಥವ್ರನ್ನ ಗೆಲ್ಸೋಣ. ನಮ್ಮ ಮೈಸೂರಲ್ಲಿ ನಮಗೆ ಅಂತ ತುಂಬ ದೊಡ್ಡ ಲೀಡರ್ಗಳಿದ್ದಾರೆ, ಎಲ್ಲರೂ ಗೆದ್ದಿರೋರು ಇದ್ದಾರೆ. ನಮಗೂ ಅವ್ರನ್ನ ರೀಚ್ ಔಟ್ ಮಾಡ್ಬೋದು, ಈಸಿಯಾಗಿ ಸಮಸ್ಯೆಗಳನ್ನ ಹೇಳ್ಬೋದು. ಒಬ್ಬ ಕಾರ್ಪೊರೇಟರ್ ನಾವು ಗೆಲ್ಲಿಸ್ತೀವಿ ನಮ್ಮ ಏರಿಯಾದವ್ರನ್ನ, ಬಂದ್ಬಿಟ್ಟು ನಮ್ಗೆ ಏನಾದ್ರು ಸಮಸ್ಯೆ ಆದರೆ ಅವರೇ ಮಾಡ್ಕೊಡೋದು, ಬೇರೆ ಯಾರೂ ಬರಲ್ಲ. ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ CMಗೋ ಇಲ್ಲ PMಗೋ ಲೆಟ್ರ್ ಬರೆಯೋಕ್ಕಾಗಲ್ಲ. ಸೊ ಯಾರನ್ನ ಚೂಸ್ ಮಾಡಬೇಕು ಅನ್ನೋದು ತಿಳುವಳಿಕೆಯಿಂದ ಚೂಸ್ ಮಾಡಲಿ. ಇನ್ನು ಬಿಕ್ಕಿದ್ದು ಅವ್ರು ನೋಡಬೇಕು ಜನಗಳ ಮತ. ಸರ್, ಏನೋ ಮಾಡೋಕ್ಕಲ್ಲ. ಮೈಸೂರು ಲೋಕಸಭಾ ಕ್ಷೇತ್ರ BJP ಪಕ್ಷದಿಂದ ನಮ್ಮ ಮೈಸೂರಿನ ರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ, ನಿಮ್ಮ ಅಭಿಪ್ರಾಯ? ಸರ್, ರಾಜರು
ನಿಂತ್ಕೊಳ್ಳಿ, ನಮಗೇನು ಖುಷಿನೇ ನಮ್ಮ ರಾಜರು ಅಂತಂದರೆ ನಾವು ಓಟ್ ಹಾಕ್ಬೋದು ಅಭಿಮಾನದಿಂದ. ಬಟ್ ನಾವು ಹೋಗ್ಬಿಟ್ಟು ರಾಜರ ಹತ್ರ ಯಾವಾಗಲೂ ಅರಮನೆ ಗೇಟ್ ಒಳಗೆ ಬಿಡೋಲ್ಲ ಜನಗಳನ್ನ. ಇನ್ನು ನಾವು ಹೋಗ್ಬಿಟ್ಟು ರಾಜರನ್ನ ಗೇಟ್ ತೆಗೆದ್ಬಿಟ್ಟು ಸರ್ ಬನ್ನಿ ಸರ್ ಹಿಂಗೊಂದು ಫಂಕ್ಷನ್ ಇದೆ, ಈ ಥರ ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ, ಹಿಂಗೆ ಏನಂತಾರೆ ಮೈಸೂರು ಬೆಂಗಳೂರು ಹೈವೇಲಿ ಪ್ರಾಬ್ಲಮ್ ಆಗಿದೆ, ರೋಡಲ್ಲಿ ಹಳ್ಳ ಇದೆ, ನಾಯಿಗಳು ನುಗ್ತಾಯಿದ್ದಾವೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾವೆ, ಇದನ್ನೆಲ್ಲ ಹೇಳೋಕ್ಕಾಗ್ದ ಬಂದು ನಿಂತ್ಕೋತಾರೆ ಅವರು. ಆ ಥರ ನೋಡಬೇಕು ಅವ್ರಿಗೂ ಒಂದು ಚಾನ್ಸ್ ಅಷ್ಟೇ, ಯಾವ ಥರ ಅವರು ತಗೋತಾರೆ, ಯಾವ ಥರ ಮಾಡ್ತಾರೆ ಅವ್ರ ಅಧಿಕಾರನ. ಈ ಹಿಂದೆನೂ ಅವ್ರ ತಂದೆನೂ ಆಗಿದ್ರು ಎಂ ಪಿ ಆಗಿದ್ರು, ಅಷ್ಟೊಂದೇನು ಡೆವಲಪ್ಮೆಂಟ್ಸ್ ಕಂಡಿಲ್ಲ ನಮ್ಗೆ ಆ ಟೈಮಲ್ಲಿ, ಇವ್ರದ್ದು ಏನಾಗುತ್ತೆ ನೋಡಬೇಕಷ್ಟೇ. ಬ್ರದರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಋತಿಕ್ ಅಂತ ಹೇಳಿ. ಎಲ್ಲಿಂದ ಬಂದಿದ್ರ? ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಹೌದು. ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡಿದ್ದೀರಿ? ಸರ್ ನನಗೆ ಮೋದಿನೇ ಆಗಬೇಕು ಸರ್. ಬಟ್ ಎಲ್ಲ ಈಗೇನಂದರೆ ಎಲ್ಲ ಅವನು ಎಲ್ಲ ಕೆಲಸ ಮಾಡ್ತೇನೆ, ಬರೀ ಬೇರೆ ಕಂಟ್ರೀಸ್ಗೆ ಹೋಗ್ತಿದ್ದೇನೆ, ಎಲ್ಲ ಮಾಡ್ತೇನೆ. ರೈತರಿಗೆ ಏನಾದರೂ ಮಾಡಬೇಕು ಸರ್, ಅವನು ರೈತರಿಗೆ ಏನಾದರೂ ಮಾಡಬೇಕು. ಅದು ಎಲ್ಲ ಮಾಡಿದ್ದಾನೆ ಸರ್, ರೈತರಿಗೆ ಏನು ಮಾಡಿಲ್ಲ ಅವನು. ಅದೊಂದು ಮಾಡಿಬಿಟ್ರೆ ಸರ್ ಈಸ್ ಅನ್ ಹೀರೋ ಫಾರ್ ಎವ್ರಿ ಒನ್, ಫಾರ್ ಎವ್ರಿ ಒನ್. ಕಾಂಗ್ರೆಸ್ ಕೂಡ ಸ್ಪರ್ಧೆ ಮಾಡ್ತಾ ಇದೆ ಪ್ರಧಾನಿ ಸ್ಥಾನಕ್ಕೆ. ಯೂಸ್ಲೆಸ್ ಸರ್, ನೋ ವಾಟ್ಸ್ ಟು ಸ್ಪೀಕ್ ಅಬೌಟ್ ದಟ್. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಮೈಸೂರು ಮಹಾರಾಜರಿಗೆ ಟಿಕೆಟ್ ಘೋಷಣೆ ಆಗಿದೆ ಸರ್. ಕೊಡಬಾರ್ದಿತ್ತು ಸರ್, ನನ್ನ ಅನಿಸಿಕೆ. ನಾನು ಪ್ರಾಮಿನೆಂಟ್ ಇದು ಬಿಜೆಪಿ ಫ್ಯಾನ್ ಆಗಿ, ಬಿಜೆಪಿ ಒಂಥರ ಕಾರ್ಯಕರ್ತನಾಗಿ ನನಗೆ ಕೊಡಬಾರ್ದಿತ್ತು ಸರ್. ಯಾಕಂದ ಕೇಳ್ರಿ ಸರ್, 3 ವರ್ಷ ಸರ್, 2 ವರ್ಷ ಸರ್, ಪ್ರತಾಪ್ ಸಿಂಹ ಎಷ್ಟು ಅಭಿವೃದ್ಧಿ ಮಾಡಿದ್ದಾನೆ ಅಂತ ನೀವೇ ನೋಡ್ರಿ ಸರ್. ಓಕೆ ಸರ್, ಒಂದು ರೋಡು, ಏರ್ಪೋರ್ಟ್ ತಂದ ಸರ್, ಎಲ್ಲ ಎಲ್ಲ ಮಾಡ್ದ, ಸ್ಟ್ರೀಟ್ ಲೈಟ್ ಎಲ್ಲ ಮಾಡ್ದ ಸರ್. ಆದ್ರೂ ಸರ್ ಅವನಿಗೆ ಕೊಡಬೇಕಿತ್ತು ಸರ್. ಅದು ಇದು ಇದೊಂದು ನನಗೆ ಬಿ ಜೆ ಪಿಯಲ್ಲಿ ಇದೊಂದು ನನಗೆ ನೆಗೆಟಿವ್ ಪಾಯಿಂಟ್ ನನಗೆ ಕಂಡು ಬಂತು ಸರ್ ಅಷ್ಟೇ. ಮುಂದೆ ಮತದಾನ ಮಾಡಿ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಚ್ಛಪಡ್ತೀರಾ? ನಿಮ್ಮ ಮತದಾನ ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ ಸರ್, ನಿಮ್ಮ ನೀವು ವೋಟ್ ಮಾಡ್ತೀರಲ್ಲ, ಒಂದು ಒಳ್ಳೆ ಏನು ನಿಮ್ಮ ಮುಂದೆ ನಿಮ್ಮ ಭವಿಷ್ಯಕ್ಕೆ ಯಾರು ಹೆಲ್ಪ್ ಆಗ್ತಾರೋ ಅವರಿಗೆ ನೀವು ಹೆಲ್ಪ್ ವೋಟ್ ಹಾಕ್ರಿ ಅಂತ ಹೇಳಿ ಹೇಳ್ತೀನಿ ಸರ್ ಅಷ್ಟೇ. ಬ್ರದರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಧು ಅಂತ. ನೀವು ಎಲ್ಲಿಂದ ಬಂದಿರೋದು? ಮೈಸೂರೇನೆ, ಮೈಸೂರೇ. ನೆಕ್ಸ್ಟ್ ಪಿ ಎಂ ಯಾರಾಗಬೇಕು ಅನ್ಕೊಂಡಿದ್ರ? ನೆಕ್ಸ್ಟ್ ಪಿ ಎಮ್ ನರೇಂದ್ರ ಮೋದಿ ಅವರೇ ಆಗಬೇಕು, ಅವರೇ ಆಗ್ತಾರೆ ಕೂಡ, ಅವರೇ ಆಗಬೇಕು ಕೂಡ. ಈಗಾಗಲೇ ಅವರು 10 ವರ್ಷಗಳ ಕಾಲ ಭಾರತದ ಪ್ರಧಾನಿ ಆಗಿದ್ರು ಸರ್. 1947 ಗಣನೆಗೆ ತಗೊಂಡ್ರೆ 70 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ. ಹಂಗಂತ ಅಭಿವೃದ್ಧಿ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಂಚವಾರ್ಷಿಕ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳು ತಂದಿರ್ಬೋದು, ಅಥವಾ ಏನೇ ಏನೇ ಅವರು ಕೂಡ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಇವರು 10 ವರ್ಷದಲ್ಲಿ ಅದಕ್ಕೆ ಸರಿತೂಗುವಂಥ ಪ್ರಗತಿಪರ ಯೋಜನೆಗಳು, ಜನಪರ ಯೋಜನೆಗಳು ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಸರ್. ಎಕ್ಸಾಂಪಲ್ ಹೇಳೋದಾದರೆ ಈ ಯು ಪಿ ಐ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಮತ್ತು ಡಿಮೋನಿಟೈಸ್ ಆಗಿರ್ಬೋದು, ಈ ಥರ ಸುಮಾರು ಯೋಜನೆಗಳು ತಂದಿದ್ದಾರೆ. ಮತ್ತು ಎಕನಾಮಿಕಲಿ ಟಾಪ್ 5th ಇಂಡಿಯಾ, ಮತ್ತು ಡಿಫೆನ್ಸಲ್ಲಿ ಟಾಪ್ 4th, ಮತ್ತು ಈಗ ಬೇರೆ ಬೇರೆ ದೇಶಗಳಲ್ಲಿ ಯುಕ್ರೇನಲ್ಲಿ ದಾಳಿಯಾದಾಗ ಭಾರತಕ್ಕೆ ನಮ್ಮ ಭಾರತೀಯ ಮೂಲ ಜನರನ್ನು ಹೆಂಗೆ ಕರ್ಕೊಂಡು ಬಂದರು ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಬರೀ ಇಂಡಿಯಾ ಫ್ಲ್ಯಾಗ್ ತೋರಿಸಿದ್ರೆ ಕರ್ಕೊಬರ್ಬೋದಾಗಿತ್ತು. ಇನ್ನೂ ಎಕ್ಸಾಂಪಲ್ ಈಗ ಕತಾರಲ್ಲಿ ನಮ್ಮ ಇಂಡಿಯನ್ ನೇವಿ ಅವರು ಸಿಗಾಕೊಂಡಿದ್ರು, ಅವ್ರನ್ನ ಅವ್ರಿಗೆ ಗಲ್ ಶಿಕ್ಷೆ ಕೂಡ ಆಗಿತ್ತು, ಅವ್ರನ್ನ ವಾಪಸ್ಸು ಭಾರತಕ್ಕೆ ಕರೆತಂದರು. ಅಂದರೆ ಮೋದಿಯವರ ಪ್ರಭಾವ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ ಸರ್. ಈಗ 10 ವರ್ಷ ಅಂದರೆ ಈಗ 10 ವರ್ಷ ಈಗ ಸ್ಟಾರ್ಟ್ ಆಗಿದೆ ಸರ್. ಈಗ ನಡೆಯೋ ಮಗು ಎಡವೋದು ಸಹಜ, ತಪ್ಪುಗಳಿದೆ, ಎಲ್ಲ ಪಕ್ಷದಲ್ಲೂ ತಪ್ಪುಗಳಿದೆ ಇಲ್ಲ ಅಂತಲ್ಲ, ಬಟ್ ಕಂಪೇರ್ ಟು ಅದರ್ ಪಾರ್ಟಿ ಬಿ ಜೆ ಪಿ ಬೆಸ್ಟ್. ಸೊ ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ, ನಮ್ಮ ತಾತನ ಕಾಲದಿಂದನೂ ಇದೆ, ಬಟ್ ನಮ್ಮ ಜನ್ರೇಷನು ಡೆವಲಪ್ಡ್ ಕಂಟ್ರಿ ಆಗ್ಬೋದು ಅಂತ ಭಾವಿಸಿದ್ದೀನಿ ಸರ್. ಮತ್ತು ಈಗ ನೀವು ಯು ಪಿ ಐ ಅಂತ ತಗೊಂಡ್ರೆ ಸುತ್ತಮುತ್ತ ದೇಶಗಳು, ಮತ್ತು ಈಗ ಮೊನ್ನೆ ಯು ಎ ಇ ಕೂಡ ನಮ್ಮ ಯು ಪಿ ಐ ಮತ್ತು ಜರ್ಮನ್ ಫ್ರಾನ್ಸ್ ಅವರೆಲ್ಲ ಇದು ಮಾಡಿದ್ದಾರೆ. ಮತ್ತು ಹೊರದೇಶಕ್ಕೆ ವೀಸಾ ಇಲ್ಲದೇ ಬೆರಳೆಣಿಕೆ ಎಷ್ಟು ಹೋಗಬೇಕಾಗಿತ್ತು. ಇವತ್ತು ಮೋರ್ ದೆನ್ 70 ಕಂಟ್ರೀಸ್, ನನಗೆ ಡಾಟಾ ಸರಿಯಾಗಿ ಗೊತ್ತಿಲ್ಲ, ಬಟ್ ಮೋರ್ ದೆನ್ 70 ಟು 80 ಕಂಟ್ರೀಸ್ ನಾವು ವೀಸಾ ಇಲ್ಲದೇ ಬೇರೆ ಕಂಟ್ರೀಸ್ಗೆ ನಾವು ಟ್ರಾವೆಲ್ ಮಾಡ್ಬೋದು ಸರ್. ಟೂರಿಸಮ್ ಆಗಿರ್ಬೋದು ತುಂಬ ಮಾಡಿದ್ದಾರೆ ಸರ್. ಹೇಳ್ತಾ ಹೋದರೆ ದಿನಗಟ್ಟಲೆ ಹೇಳ್ಬೋದು, 10 ವರ್ಷದಲ್ಲಿ 10 ವರ್ಷ ಕೂಡ ಹೇಳ್ಬೋದು ಅವ್ರು ಏನೇನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಅಂತ. ಮತ್ತು ಈ ಕಾಶ್ಮೀರದ್ದು ಇದು ಏನಾಗಿದೆ ಅದು ನೀವು ಇಶ್ಯೂಸ್ ನೋಡಿದ್ದೀರಾ. ಮತ್ತು ಸಿ ಎ ಎ ತುಂಬ ಮಾಡಿದ್ದಾರೆ ಸರ್. ಮತ್ತು ಈಗ ಇದು ಅದು ನಮೋ ಭಾರತ್ ಮೆಟ್ರೋ, ಸಾರಿ ಅದು ಟ್ರೈನ್, ಆ ಟ್ರೈನ್ ಅದು ತಂದಿರೋ ಯೋಜನೆ ಇರ್ಬೋದು. ಮತ್ತು ವಂದೇ ಭಾರತ್, ಸಾರಿ ವಂದೇ ಭಾರತ್ ತಂದಿರೋದು. ಮತ್ತು ಈಗ ಮುಂಬೈ ಟು ಗುಜರಾತ್ ಬುಲೆಟ್ ಟ್ರೈನ್ ತಂದಿರೋದು.
ಮತ್ತು ಡೈಮಂಡ್ ಬ್ರೋನ್ಸ್ ಅಂತ ಡೈಮಂಡ್ ಬೋರ್ಸ್ ಅಂತ ಏನೋ ಒಂದು ಕಟ್ಟಡ ಕಟ್ಟಿದ್ದಾರೆ. ನ್ಯೂಯಾರ್ಕಲ್ಲಿ ಸರ್ಕಾರಿ ಕಟ್ಟಡ ದೊಡ್ಡದು, ಇಡೀ ಪ್ರಪಂಚದಲ್ಲೇ ದೊಡ್ಡ ಸರ್ಕಾರಿ ಕಟ್ಟಡ ಇತ್ತು ಇದಿದೆ. ಮತ್ತು ಸೋಲಾರ್ ಹೈಯೆಸ್ಟು ಸೋಲಾರ್ ಪವರ್ ಪ್ರಾಜೆಕ್ಟು ನಮ್ಮ ಇಂಡಿಯಾದಲ್ಲಿದೆ. ಮತ್ತು ಹೈಯೆಸ್ಟ್ ನ್ಯಾಚುರಲ್ ಗ್ಯಾಸು ನಮ್ಮ ಇಂಡಿಯಾದಲ್ಲಿದೆ. ರೋಡು ಹೈಯೆಸ್ಟು, ನಮ್ಮ ಸೆಕೆಂಡು ರೋಡ್ ಟ್ರಾನ್ಸ್ಪೋರ್ಟ್ ನಮ್ಮ ಇಂಡಿಯಾದಲ್ಲಿದೆ. ಮತ್ತು ನಮಾಮಿ ಗಂಗಾ, ನಮೋ, ಮತ್ತು ಬೇರೆ ಬೇರೆ ಭಾರತ್ ಜೋಡೋ, ಸುಮಾರು ಮಾಡಿದ್ದಾರೆ ಸರ್. ಹೇಳ್ತಾ ಹೋದರೆ ಸಾಕಷ್ಟಿದೆ. ಬಿ ಜೆ ಪಿಯವ್ರು ಮಾಡಿ 10 ವರ್ಷದಲ್ಲಿ ತುಂಬಾ ಚೇಂಜಸ್ ನೋಡಿದ್ದೀವಿ. ಇವರೇ ಇರಬೇಕು ಇನ್ನೂ 10 ವರ್ಷಗಳ ಕಾಲ, ಮೋದಿಯವರೇ ಇರಬೇಕು ಅಂತ ನಾನು ಭಾವಿಸೋದು ಇಲ್ಲ. ಚೇಂಜ್ ಆಗ್ತಾ ಇರ್ತಾರೆ. ಬಟ್ ಬಿ ಜೆ ಪಿಯವ್ರು, ಕಾಂಗ್ರೆಸ್ಗಿಂತ ಬಿ ಜೆ ಪಿಯವ್ರು ಇದ್ದರೆ ದೇಶ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಮೈಸೂರು ಲೋಕಸಭಾ ಕ್ಷೇತ್ರ. ಹಾಂ ಸರ್. ಮೈಸೂರು ಮಹಾರಾಜರಿಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಹೌದು ಸರ್. ನಿಮ್ಮ ಅಭಿಪ್ರಾಯ ಸರ್? ಅದು ಮಹಾರಾಜರು ಎಂ ಪಿ ಎಲೆಕ್ಷನ್ಗೆ ನಿಂತಿರೋದು ಸ್ವಾಗತಾರ್ಹನೇ. ನಾವು ಅದು ಯಾಕಂದರೆ ಅವ್ರು ಅವ್ರಾಗಿ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಯಾವುದೇ ರಾಜ ಅಲ್ಲ, ನಾನೊಬ್ಬ ಕಾಮನ್ ಮ್ಯಾನು. ಆ ಬಿರುದು ಬಾವಳಿಗಳನ್ನೆಲ್ಲ ನಮ್ಮ ತಾತನ ಕಾಲದಲ್ಲೇ ಅದನ್ನು ಕೊಟ್ಟಿದ್ದೀವಿ. ನಾವು ಕೂಡ ಜನಗಳ ಸೇವೆ ಮಾಡಬೇಕು ಅಂತ ಅವರು ಮುಂದೆ ಬಂದಿದ್ದಾರೆ. ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಅವರು ಗೆದ್ದರೆ ನೋಡ್ಬೋದು ಸರ್, ಯಾಕಂದರೆ ಈಗ ನೋಡ್ದೇ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಹಾರಾಜರನ್ನ ಈಗ ಜನ ಹೇಳ್ಬೋದು, ಅವ್ರು ನಾವು ಪ್ಯಾಲೇಸ್ ಒಳಗೆ ಹೋಗೋದಕ್ಕೆ ತುಂಬ ಸೆಕ್ಯೂರಿಟಿ ಇದೆ, ನಮಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಆದರೆ ಅಂತ. ಬಟ್ ಆದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ ಒಬ್ಬ ಎಂ ಪಿಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ನಲ್ಲಿಲಿ ನೀರು ಬಂದಿಲ್ಲ ಅಂತ ಎಂ ಪಿಗೆ ಬಂದು ನಾವು ಹೇಳೋಕ್ಕಾಗಲ್ಲ. ಎಂ ಪಿದೇ ಆದಂಥ ಅಜೆಂಡಾ ಮಾನದಂಡಗಳಿದೆ, ಅದ್ರ ಪ್ರಕಾರ ಅವರು ಕೆಲಸ ಮಾಡಬೇಕು. ಮೇ ಬಿ ಅವರು ಮಾಡ್ತಾರೆ ಅನ್ನೋದು ನಾನು ಭಾವಿಸಿದ್ದೀನಿ. ನೋಡೋಣ ಸರ್, ಅವ್ರು ಗೆದ್ದರೆ ಖಂಡಿತ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬಹುದು ಸರ್. ಕರ್ನಾಟಕದ ಜನರಿಗೆ ಪ್ರತಾಪ್ ಸಿಂಹ ಅವ್ರ ಟಿಕೆಟ್ ತಪ್ಪಿರೋದು ಇಲ್ಲ ಇಲ್ಲ ಸರ್, ಅದಕ್ಕೆ ತುಂಬ ಬೇಸರ ಇದೆ, ಖಂಡಿತವಾಗ್ಲೂ ಬೇಸರ ಇದೆ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ಸಹ ನೋಡಿದ್ದೀವಿ. ಅವ್ರನ್ನ ಮ್ಯಾನ್ ಟು ಮ್ಯಾನ್ ನಾವು ನೋಡಿ ಮಾತಾಡಿದ್ದೀವಿ. ಯಾರೇ ಹೋದರೂ ಅವರು ಡೌನ್ ಟು ಅರ್ತ್ ತುಂಬ ಇದರಿಂದನೇ ಮಾತಾಡಿಸ್ತಾರೆ, ಮತ್ತು ಅಷ್ಟೇ ಕೆಲಸ ಕೂಡ ಮಾಡಿದ್ದಾರೆ. ಅವ್ರಿಗೆ ಮೈಸೂರು ಮೇಲೆ ಒಂದು ಅಭಿನಾಭಾವ ಸಂಬಂಧ ತುಂಬ ಚೆನ್ನಾಗಿ ಇದೆ ಸರ್. ಅವ್ರ ಕೆಲಸದ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ತುಂಬ ಮೈಸೂರು ಬೆಂಗಳೂರು ಹೈವೇನಲ್ಲಿ ಅವ್ರು ತಗೊಂಡಂಥ ರಿಸ್ಕು, ಮತ್ತು ಈಗ 2022 ಯೋಗ ಮೈಸೂರಲ್ಲಿ ನಡೀತು, ಅದಕ್ಕೆ ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡು ಬರೋದಕ್ಕೆ ಅವ್ರು ತಗೊಂಡಂಥ ರಿಸ್ಕ್. ಯಾಕಂದರೆ ಒಬ್ಬ ಪ್ರಧಾನಮಂತ್ರಿನೇ ಇಲ್ಲಿ ಬಂದು ಮೈಸೂರನ್ನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡೋವಂಥ ವಿಷಯ ಸರ್. ಈ ಥರ ತುಂಬ ಅವರು ಮಾಡಿದ್ದಾರೆ. ಮತ್ತು ಪಾಸ್ಪೋರ್ಟು, ನಾವು ಬೆಂಗಳೂರಿಗೆಲ್ಲ ಹೋಗಬೇಕಾಗಿತ್ತು. ಪ್ರತಾಪ್ ಸಿಂಹ ಅವ್ರಿಗೆ ಕೈ ತಪ್ಪಿರೋದು ಬೇಜಾರಿದೆ, ಬಟ್ ಅವ್ರು ಬೇರೆ ಕಡೆ ಕೊಡ್ಬೋದಿತ್ತು. ಈ ಕ್ಷೇತ್ರ ಇಲ್ಲದಿದ್ರೆ ಬೇರೆ ಕ್ಷೇತ್ರ ಅಭಿವೃದ್ಧಿ ಆಗದೆ ಇರೋವಂಥ ಕ್ಷೇತ್ರ ಕರ್ನಾಟಕದಲ್ಲಿ ಇರೋ ಕಡೆ ಅವ್ರು ಕೊಡ್ಬೋದಿತ್ತು. ಅವರು ಡೆವಲಪ್ ಮಾಡುವಂಥ ಕ್ಯಾಂಡಿಡೇಟೇ. ನೋಡೋಣ ಸರ್, ಈಗ ಮೈಸೂರು ಮಹಾರಾಜರು ಬಂದಿದ್ದಾರೆ, ಅದು ಹೆಂಗೆ ಅವರು ಜನಗಳಿಗೆ ಹೆಂಗೆ ಸ್ಪಂದಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸರ್. ಮುಂದೆ ಚಲಾವಣೆ ಮಾಡ್ತಾ ಇರೋ ಯುವ ಮತದಾರರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದಿಷ್ಟೇ, ಓಟು ದುಡ್ಡಿಗೋಸ್ಕರ ಓಟ್ನ ಮಾರ್ಕೋಬೇಡಿ. ನಿಮ್ಮದೇ ಆದಂಥ ವೈಯಕ್ತಿಕ ಆಲೋಚನೆಗಳಿಂದ, ವೈಯಕ್ತಿಕ ಚಿಂತನೆಗಳಿಂದ ನಾನು ಯಾವ ವ್ಯಕ್ತಿ, ನನ್ನನ್ನು ಆಳುವ ವ್ಯಕ್ತಿ ಯಾವ ರೀತಿ ನನಗೆ ಸಹಾಯ ಮಾಡ್ತಾನೆ, ಮತ್ತು ಈ ಸಮಾಜಕ್ಕೆ ಯಾವ ರೀತಿ ಕೆಲಸಗಳನ್ನ ಮಾಡ್ತಾನೆ, ಕರಪ್ಷನ್ ಇಲ್ಲದೆ ಹೆಂಗೆ ಅವನು ಒಂದು 5 ವರ್ಷ ಸಂಪೂರ್ಣವಾಗಿ ಪೂರೈಸ್ತಾನೆ, ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಿ. ಆ ಯಾವುದೇ ಪಕ್ಷದವನಾಗಿರಲಿ, ನಾನು ಅದೇ ಪಕ್ಷ ಇದೇ ಪಕ್ಷ ಅಂತಲ್ಲ, ಪ್ರತಿಯೊಂದು ಪಕ್ಷದಲ್ಲೂ ಒಬ್ಬ ದಕ್ಷ ಆಡಳಿತಗಾರ, ದಕ್ಷ ಒಬ್ಬ ಎಂ ಪಿ ಆಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಪ್ರತಿಯೊಬ್ಬರು ಇದ್ದಾರೆ. ನಿಮ್ಗೆ ಯಾರು ಬೇಕು, ನಿಮಗೆ ಯಾರು ಸೂಕ್ತ, ಈ ದೇಶಕ್ಕೆ ಯಾರು ಸೂಕ್ತ ಅಂತ ಅನಿಸ್ತಾರೋ ಅವರನ್ನ ಆಯ್ಕೆ ಮಾಡಿ. ಇವತ್ತಿನ 91 ಸ್ಟೋರೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.